ನಿ ಗುರುಜಿಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಹೊತ್ತಾಗಿದೆ ಸ್ವಾಗತ ಬಿಡೋಣ ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು ಸದಾ ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ನಮ್ಮೆಲ್ಲರ ನೆಚ್ಚಿನ ಚುಮೆಚ್ಚಿನ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಅವರು ಗುರುಜಿ ನಮಸ್ಕಾರ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ ನಮಸ್ತೆ ಶಂಕರ ಗುರುಜಿ ಇವತ್ತು ಶನಿವಾರ ನಾವೆಲ್ಲರೂ ಕಾಯೋದು ಒಂದಕ್ಕೆ ಮುದ್ರೆಗೋಸ್ಕರ ಬಹಳ ವಿಶೇಷವಾದ ಮುದ್ರೆ ಪ್ರತಿ ವಾರವೂ ಕೂಡ ತಿಳಿಸ್ಕೊಡ್ತೀರಾ ಇವತ್ತು ವಿಶೇಷವಾಗಿ ಏನ್ ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ ಹೆಣ್ಮಕ್ಳಿಗೆ ಒಂದು ಅದ್ಭುತವಾದಂಥ ಮುದ್ರೆ ತಿಳಿಸ್ಕೊಡ್ತಿದ್ದೇನೆ ಅದರಲ್ಲೂ ಈ ಪಿರಿಯಡ್ಸ್ ಪ್ರಾಬ್ಲಮ್ ಇರೋರು ಸಿಸ್ಟ್ ಪ್ರಾಬ್ಲಮ್ ಇರೋರು ಪಾಲಿಕ್ಯೂಸ್ ಪ್ರಾಬ್ಲಮ್ಸ್ ಆಗ್ತಿದೆ ಫೈಬ್ರಾಯ್ಡ್ ಪ್ರಾಬ್ಲಮ್ಸ್ ಆಗ್ತಿದೆ ಪಿಸಿ ಡಿ ಸಮಸ್ಯೆ ಆಗ್ತಿದೆ ಟ್ರೀಟ್ಮೆಂಟ್ ತಗೋತಿದ್ದೀವಿ ಗುರುಜಿ ಬಟ್ ಎಲ್ಲೋ ಆ ಇಂಪ್ಯಾಕ್ಟ್ ಬರ್ತಿಲ್ಲ ಪದೇ ಪದೇ ಗರ್ಭಪಾತಗಳಾಗ್ತಿದೆ ಗರ್ಭ ಯಾಕೋ ನಿಲ್ತಿಲ್ಲ ಕಂಟಿನ್ಯೂ ಫ್ಲೋ ಆಗ್ತಕ್ಕಂಥದ್ದು ಆಗ್ತಾ ಇರುತ್ತೆ ಏನು ಮಾಡೋದು ಏನೇನೋ ಮಾಡ್ತಿದ್ದಾರೆ ಬಟ್ ಆದರೂ ಒಂದು ಹಂತಕ್ಕೆ ಬರ್ತಿಲ್ಲ ಅಂತಕ್ಕಂಥ ಗಾಬರಿ ಪಡ್ತಿರ್ತಕ್ಕಂಥವ್ರು ದುಡ್ಡಿರೋರಾದರೆ ತುಂಬ ಸೂಪರ್ ಸ್ಪೆಷಲಿಸ್ಟ್ ಹತ್ರ ಹೋಗ್ಬಲ್ಲರಿ ಇಲ್ಲದಿರೋರಾದರೆ ಸಣ್ಣ ಪುಟ್ಟ ಡಾಕ್ಟ್ರ್ ಮನೆ ಮದ್ದು ಅದು ಇದೊಂದು ಮಾಡ್ಕೊಂಡು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರ ಅಂತಹವುಗಳಲ್ಲಿ ಒಂದು ಅದ್ಭುತವಾದಂಥ ಮುದ್ರೆಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ ತೋರಿಸ್ಕೊಡ್ತೇನೆ ಕಾದ್ ನೋಡಿ ಹಾಗೆ ಈ ಒಂದು ವಿಶೇಷವಾಗಿ ಆಮವಾತಕ್ಕೆ ಒಂದು ಅದ್ಭುತವಾದಂಥ ಎಣ್ಣೆ ಉಪಯೋಗವನ್ನು ತಿಳಿಸ್ಕೊಡ್ತೇನೆ ವಾತುಗಳು ಸಮಸ್ಯೆ ಎಲ್ಲೆಲ್ಲೋ ಈ ಶನಿ ಪ್ರಭಾವ ಟೂ ತೌಸಂಡ್ ಟ್ವೆಲ್ ಉಚ್ಚ ಸ್ಥಾನಕ್ಕೆ ತುಲಾರಾಶಿಗೆ ಬಂದಿರ್ತಕ್ಕಂಥದ್ದು ಈ ಟೂ ತೌಸಂಡ್ ಟ್ವೆಲ್ವಿಂದ ಹುಟ್ಟಿರ್ತಕ್ಕಂಥವರಿಗೆ ಇಲ್ಲ ಅದರ ಹದಿನೈದು ವರ್ಷಗಳ ಹಿಂದಗಡೆ ಹುಟ್ಟಿರ್ತಕ್ಕಂಥವರಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಪಾಪ್ಯುಲೇಷನ್ಗೆ ಕನ್ಫರ್ಮ್ ನೋವು ಬರಬೇಕು ಅದರ ಹಿಂದಿನ ಹದಿನೈದು ವರ್ಷಗಳ ಹಿಂದಗಡೆ ಹುಟ್ಟಿರ್ತಕ್ಕಂಥವರಿಗೆ ಕನ್ಫರ್ಮ್ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಮಂಡಿ ನೋವು ಬರಬೇಕು ನೈನ್ಟೀನ್ ಏಯ್ಟಿ ಟೂ ಮೇಲೆ ಹುಟ್ಟಿರ್ತಕ್ಕಂಥವರಿಗೆ ಫಿಫ್ಟಿ ಪರ್ಸೆಂಟ್ ಹತ್ತು ಜನ ಇದ್ದೀರಾ ಅಂದರೆ ನಿಮ್ಮ ಮನೆಯಲ್ಲಿ ಏಯ್ಟಿ ಟೂ ಮೇಲೆ ಹುಟ್ಟಿರೋರು ಆ ನೈಂಟಿ ಫೈವ್ ಒಳಗಡೆ ನೈಂಟಿ ಸೆವೆನ್ ಒಳಗಡೆ ಐವತ್ತು ಜನಕ್ಕೆಂದರೆ ಐದು ಜನಕ್ಕೆ ಬರಲೇಬೇಕು ಇನ್ನು ಅದರ ಒಂದು ಹದಿನೈದು ವರ್ಷದ ಹಿಂದ್ಗಡೆ ಹುಟ್ಟಿರ್ತಕ್ಕಂಥವ್ರ ಲೆಕ್ಕಾಚಾರ ತಗೊಂಡ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂದರೆ ಇಪ್ಪತ್ತೈದು ಜನಕ್ಕೆ ನೂರಲ್ಲಿ ಇಪ್ಪತ್ತೈದು ಜನಕ್ಕೆ ಮಂಡಿನೋ ಬರಬೇಕು ಇನ್ನು ಅದರ ಹದಿನೈದು ವರ್ಷದ ಹಿಂದ್ಗಡೆ ತಗೊಂಡ ಅಂದರೆ ಒಂದು ನೈನ್ಟೀನ್ ತರ್ಟಿ ತರ್ಟಿ ಫೈವ್ ಈ ರೀತಿ ಲೆಕ್ಕಾಚಾರ ಅಂದರೆ ಒಂದು ಮ್ಯಾಕ್ಸಿಮಮ್ ಫಿಫ್ಟೀನ್ ಪರ್ಸೆಂಟ್ ಮಂಡಿ ನೋವು ಸಮಸ್ಯೆಗಳಿಂದ ಬಳಲ್ತಕ್ಕಂಥದ್ದಾಗುತ್ತೆ ಸೊ ಅಂಥ ಒಂದು ಮಂಡಿ ನೋವು ಒಂದು ವಿಶೇಷವಾದಂಥ ಒಂದು ಮನೆ ಮದ್ದನ್ನೇ ಹೇಳ್ಕೊಡ್ತೇನೆ ಇದನ್ನು ಅಭ್ಯಾಸ ಮಾಡಿ ನೋಡಿ ನಿಜವಾಗಲೂ ಒಂದು ಹಿತವನ್ನು ಸಮಾಧಾನವನ್ನು ಈ ಒಂದು ಆಯುರ್ವೇದ ಪದ್ಧತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದರ ಉಪಯೋಜನ ನಿಮಗೂ ಆಗಲಿ ನಮಗೂ ಕೂಡ ಸಂತೃಪ್ತಿ ನಿಮಗಾದಾಗ ಇರಲಿ ಇವತ್ತಿನ ವಿಶೇಷತೆಗೆ ಬಂದ್ಬಿಡೋಣ ನಾಮ ಸಂವತ್ಸರ ದಕ್ಷಿಣಾಯನಿ ಶನಿವಾರದ ಕೃಷ್ಣ ಪಕ್ಷದ ಪ್ರತಿಪತ್ ಪುನರ್ವಸು ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂಥದ್ದು ಹಾಗೆ ಐಂದ್ರಯೋಗ ಕೌಲವಕರಣ ಇವತ್ತಿನ ಭಾವ ಶನಿ ಕುಜ ಸಂಧಿಯಾಗ್ತಿದೆ ಶನಿ ರಾಹು ಸಂಧಿಯಾಗ್ತಿದೆ ಕುಜರಾಹು ಸಂಧಿಯಾಗುತ್ತಿದೆ ಕುಜಾಕೇತು ಸಂಧಿಯಾಗುತ್ತಿದೆ ಶನಿಕೇತು ಸಂಧಿಯಾಗುತ್ತಿದೆ ರಾಜಕೀಯ ಧ್ರುವೀಕರಣವೊಂದು ನಡೆಯತಕ್ಕಂಥದ್ದಾಗುತ್ತೆ ಬಹುದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಒಬ್ಬರು ಅಸ್ತಂಗತರಾಗುತ್ತಾರೆ ಈ ಕುಜರಾಹು ಸಂಧಿಗಳಿಗೆ ಶನಿರಾಹು ಸಂಧಿಗಳಿಗೆ ಬಹುದೊಡ್ಡ ರಾಜಕಾರಣಿಯೊಬ್ಬರು ತೀರಿಕೊಳ್ಳುತ್ತಾರೆ ರಾಷ್ಟ್ರೀಯ ಇಲ್ಲವೇ ಅಂತಾರಾಷ್ಟ್ರೀಯ ಮಟ್ಟದ ಹೆಸರು ಗಳಿಸಿರ್ತಕ್ಕಂಥ ವ್ಯಕ್ತಿಗೆ ದಿಢೀರ್ ಸಾವು ಬರ್ತಕ್ಕಂಥದ್ದಾಗುತ್ತೆ ಡಿಸೆಂಬರ್ ಮಾಸ ಅಂದ್ರೇ ತುಂಬ ಶ್ರೇಷ್ಠವಾದ ಮಾಸ ಹಾಗೆ ಶ್ರೇಷ್ಠವಾದ ವ್ಯಕ್ತಿಗಳನ್ನ ಕಳ್ಕೊಳ್ಳತಕ್ಕಂಥ ಮಾಸವೂ ಆಗಿರುತ್ತೆ ಅದರಲ್ಲೂ ಕುಜ ರಾಹು ಸಂಧಿ ಅದರ ಮೇಲೆ ಶನಿ ನೋಟ ಬಂದಾಗ ಕುಜ ಶನಿಯ ಮನೆಯಲ್ಲಿದ್ದಾನೆ ಉಚ್ಚ ಸ್ಥಾನದಲ್ಲಿರತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಹಾಗೆ ಒಂದು ವಿಸ್ಫೋಟ ಛಾಯೆ ಕಣ ಮಾಡ್ತಕ್ಕಂಥದ್ದಾಗುತ್ತೆ ಈಗಿರ್ತಕ್ಕಂಥದ್ದು ಕುಜ ಸೂರ್ಯ ನಕ್ಷತ್ರ ಭಾವ ಸೊ ರಾಜಕೀಯ ಧ್ರುವೀಕರಣ ಒಂದು ದೆಹಲಿನಲ್ಲೂ ನಡೆಯುತ್ತೆ ನಮ್ಮ ಒಂದು ದಕ್ಷಿಣ ಭಾರತದಲ್ಲೂ ನಡೆಯುತ್ತೆ ನಮ್ಮ ಒಂದು ಬಹುದೊಡ್ಡ ರಾಜ್ಯಗಳಲ್ಲಿ ಅಲ್ಲೋಲ ಕಲ್ಲೋಲ ಸ್ಥಿತಿ ಆಗ್ತಕ್ಕಂಥದ್ದು ಇಡೀ ಪ್ರಪಂಚದಾದ್ಯಂತ ದೊಂಬಿ ಜಾಸ್ತಿ ಆಗುತ್ತೆ ಕೊಲ್ಲಿ ಯುದ್ಧ ಕೊರಿಯಾ ಯುದ್ಧ ಚೈನಾ ಯುದ್ಧ ಈ ರೀತಿಯಿಂದ ಯುದ್ಧ ಮಾಡ್ತಾರೆ ಅಂತಲ್ಲ ಅವರವರು ಅಣು ಅಸ್ತ್ರಗಳನ್ನು ಪ್ರಯೋಗಿಸೋದು ನಮ್ಮ ತಾಕತ್ತೇನು ಅಂತ ತೋರಿಸೋದು ಕಬ್ಜಾ ಮಾಡೋದು ಈ ಬೆಂಕಿ ದೇಶಗಳು ಎಣ್ಣೆ ದೇಶಗಳು ಈ ಸಿರಿಯಾ ಓಮನ್ ಕುವೈತ್ ಕತಾರ್ ಇರಾನ್ ಇರಾಕ್ ಈ ಥರದ ಪ್ರದೇಶಗಳಲ್ಲಿ ತುಂಬ ದೊಡ್ಡ ದೊಂಬಿ ಗಲಾಟೆಗಳು ಈ ಸಿರಿಯಾ ಸಮೇತ ಈಜಿಪ್ತ್ ಸಮೇತ ತುಂಬ ದೊಡ್ಡ ದೊಂಬಿಗಳು ಗಲಾಟೆಗಳು ಅಧ್ಯಕ್ಷ ಮಟ್ಟದ ವ್ಯಕ್ತಿಯ ಹತ್ಯೆಗಳಾಗ್ತಕ್ಕಂಥದ್ದೋ ಇಲ್ಲ ಅಧ್ಯಕ್ಷ ಮಟ್ಟದ ವ್ಯಕ್ತಿಯ ಬಹುದೊಡ್ಡ ಹಗರಣಗಳು ಹೊರಗಡೆ ಬರ್ತಕ್ಕಂಥದ್ದೋ ಆಗುತ್ತೆ ಅದರ ಪೂರ್ಣ ಪ್ರಭಾವವನ್ನು ನೀವು ನೋಡ್ತೀರಾ ಈಗ ಪ್ರಳಯ ಪ್ರಳಯ ಅಂತ ಬೆದರಿಸ್ತಿದ್ರು ಈ ಪ್ರಳಯವನ್ನು ನೋಡಿ ಈಗ ತಮಾಷೆ ದೊಡ್ಡ ದೊಡ್ಡವರ ಬಹುದೊಡ್ಡ ಬಾಡ್ಭಂಡ ಬಹರ ಈಗ ಒಳಗಡೆ ಮುಚ್ಚಿಟ್ಟಿದ್ದಂಥ ಆ ಒಂದು ಗುಪ್ತನಿದೆ ಕಪ್ಪು ಹಣ ಮುಚ್ಚಿಟ್ಟಿರ್ತಕ್ಕಂಥದ್ದು ಹೊರಗಡೆ ಬರುತ್ತೆ ಇನ್ನಷ್ಟು ಬ್ಯಾಂಕಿಂಗ್ ಹಗರಣಗಳು ಇನ್ನಷ್ಟು ಗಣಿ ಹಗರಣಗಳು ಹೊರಗಡೆ ಬರ್ತಕ್ಕಂಥದ್ದು ದೇಶಕ್ಕೆ ಕಪ್ಪು ಚುಕ್ಕೆ ಆಗ್ತಕ್ಕಂಥ ಬಹುದೊಡ್ಡ ಹಗರಣಗಳು ಹೊರಗಡೆ ಆಗುತ್ತೆ ಭೂಮಿಗೆ ಸಂಬಂಧಪಟ್ಟಂತ ಹಗರಣಗಳು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥ ಹಗರಣಗಳು ಬಹುದೊಡ್ಡ ಈ ಒಂದು ಮೈನಿಂಗ್ ಹಗರಣಗಳು ಹೊರಗಡೆ ಬರ್ತಕ್ಕಂಥದ್ದು ಟೆಲಿಕಾಮ್ ಹಗರಣಗಳು ಹೊರಗಡೆ ಬರ್ತಕ್ಕಂಥದ್ದು ನೋಡಿ ಈ ಹಗರಣಗಳು ಅಂತ ಹೇಳ್ತಿದ್ದೇನೆ ಅಂದ್ರೆ ಅವುಗಳಿಗೆ ಸಂಬಂಧಪಟ್ಟಂತ ಬಹುದೊಡ್ಡ ಮಾನಪಮಾನಗಳಾಗ್ತಕ್ಕಂಥದ್ದು ಆಗುತ್ತೆ ಟೆಲಿಫೋನ್ ಹಗರಣಗಳು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ತುಂಬಾ ದೊಡ್ಡ ದೊಡ್ಡ ಕಂಪನಿಗಳಿದಾವೆ ಹಾಗೆ ಮೈನಿಂಗ್ ಮೈನಿಂಗ್ ಗೆ ಸಂಬಂಧಪಟ್ಟಂಥದ್ದು ಭೂಮಿಗೆ ಸಂಬಂಧಪಟ್ಟಂಥದ್ದು ಆಹಾರ ಬೇಳೆ ಕಾಳುಗಳ ಬೆಲೆಯಲ್ಲಿ ತಾರುಮಾರಾಗತಕ್ಕಂಥದ್ದಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಬಹುದೊಡ್ಡ ಹಗರಣಗಳು ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ ಶನಿ ಕುಜ ಸಂಧಿ ಬಹುದೊಡ್ಡ ವಿಸ್ಫೋಟವೇ ಅಲ್ಲಲ್ಲಿ ಭೂಮಿ ಕಂಪಿಸಲು ಆರಂಭವಾಗುತ್ತದೆ ಕನ್ಫರ್ಮ್ ಇಂಡೋನೇಷಿಯಾ ಜಪಾನ್ ಇವುಗಳ ಸುತ್ತಮುತ್ತಲ ಪ್ರಾಂತ್ಯದಲ್ಲಿ ಸುನಾಮಿ ಭೀತಿ ಆವರಿಸ್ತಕ್ಕಂಥದ್ದಾಗುತ್ತೆ ಅದು ನಮ್ಮ ಭಾರತೀಯ ಕರಾವಳಿಯ ಮಟ್ಟಕ್ಕೂ ಕೂಡ ಒಂದು ಸಣ್ಣ ನಡುಕವನ್ನು ಕೂಡ ಉಂಟು ಮಾಡತಕ್ಕಂಥದ್ದಾಗುತ್ತೆ ಛೇದ ಅಂತ ಹೇಳ್ತೇವೆ ಶನಿರಾಹು ಸೇರೋದೇ ತಲೆಹರಟು ಸುಬ್ಬರಾಯರು ಇಬ್ಬರು ಸೇರಿಕೊಂಡ್ರು ಅಂದರೆ ಬೆಂಕಿ ಕಡ್ಡಿ ಬೇಕಿಲ್ಲ ಬೆಂಕಿನೂ ಬೇಕಿಲ್ಲ ಬೆಂಕಿ ಹಚ್ಚಿಬಿಡ್ತಾರೆ ಕೆಲವರು ಕುಳಿತ ಜಾಗದಲ್ಲಿ ಹೆಂಗಾಯ್ತು ಅಂತಪ್ಪ ಹಂಗಾಗ್ಬಿಡುತ್ತಂತಪ್ಪ ಅಂತ ಏನೋ ಹೇಳಿ ಒಂದು ಹೊಗೆನ ಬೆಂಕಿ ಮಾಡಿ ಜನರಿಗೆ ಭಯ ಭೀತಿ ಉಂಟು ಮಾಡಿಸ್ತಕ್ಕಂಥದ್ದು ಮಾಡ್ತಾರಲ್ವಾ ಆ ರೀತಿ ಆಗ್ತಕ್ಕಂಥ ಒಂದು ಪ್ರಭಾವ ಅದ್ರ ಮೇಲೆ ಕುಜನ ನೋಟ ಬೇರೆ ಇಟ್ಸ್ ಅ ಮಾಸ್ ಕಿಲ್ಲಿಂಗ್ ಆಕ್ಸಿಡೆಂಟ್ಸ್ ಅರ್ತ್ವೇಕ್ಸ್ ನದಿಗಳು ಉಕ್ಕತಕ್ಕಂಥದ್ದು ಮಂಜು ಕರಗತಕ್ಕಂಥದ್ದು ಅಂಟಾರ್ಟಿಕ ಕರಗತಕ್ಕಂಥದ್ದು ಸಡನ್ ಡಿಪ್ ಎಟ್ ಮರ್ಕ್ಯೂರಿ ವಿಮಾನ ಅಪಘಾತಗಳಾಗ್ತಕ್ಕಂಥದ್ದು ಇಲ್ಲ ಬೈ ವಿಸ್ಕಲ್ಲಿ ಪಾರಾಗ್ತಕ್ಕಂಥದ್ದು ಕೂಡ ಆಗುತ್ತೆ ಒಂದು ಜಸ್ಟ್ ಒಂದು ಸಣ್ಣ ಒಂದು ಸೆಳೆನಲ್ಲಿ ರೈಲ್ವೆ ಅಪಘಾತಗಳು ಆಗ್ತಕ್ಕಂಥದ್ದು ಬೆಂಕಿ ಅಪಘಾತಗಳು ಹೆಚ್ಚಾಗ್ತಕ್ಕಂಥದ್ದು ಆತ್ಮಹತ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು ರೌಡಿಗಳ ಗಲಾಟೆ ಹೆಚ್ಚಾಗ್ತಕ್ಕಂಥದ್ದು ದರೋಡೆಗಳು ಹೆಚ್ಚಾಗ್ತಕ್ಕಂಥದ್ದು ಕೊಲೆಗಡುಕರು ಹೆಚ್ಚಾಗ್ತಕ್ಕಂಥದ್ದು ನಡೆಯುತ್ತೆ ನಮಸ್ತೆ ಯಾರ್ ಮಾತಾಡ್ತಿರೋದು ನನ್ನ ಹೆಸರು ಭಾನುಮತಿ ಅಂತ ನಾನು ಬೆಂಗಳೂರಿಂದ ಕಾಲ್ ಮಾಡಿ ಹೌದಾಮ ಯಾರ ಬಗ್ಗೆ ಕೇಳ್ಬೇಕಿತ್ತು ನಾನು ನಮ್ಮ ಮನೆಯವ್ರ ಬಗ್ಗೆ ಕೇಳ್ ಹೌದಾ ಅವ್ರ ಹೆಸರುಶ್ವ ಅಂತ ಹುಟ್ಟಿದ ದಿನಾಂಕ ದಿನಾಂಕ ಗೊತ್ತಿಲ್ಲ ಮೇಡಮ್ ಮದ್ವೆ ಹಾಗೆ ಡೇಟ್ ಹೇಳಿ ಮಾ ಹೇಳಿ ಇಪ್ಪತ್ತೆರಡು ಹನ್ನೊಂದು ಹ್ಮ್ ಎರಡ್ ಸಾವಿರ ಹ್ಮ್ ಸಮಯ ಹನ್ನೊಂದು ಕಾಲು ಒಂದರಿಂದ ಹನ್ನೆರಡರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ ಆರ್ ಗುರುಜಿ ಇದಾರೆ ನಮಸ್ಕಾರ ಗುರುಜಿ ನಮಸ್ತೆ ಶಂಕರ ಗುರುಜಿ ನಿಮ್ಗೆ ಯಾವ್ದು ಭೂಮಿ ದಕ್ಕತಾನೆ ಇಲ್ಲ ಮೋಸ ಪಂಚಮದಲ್ಲಿ ಶನಿ ಯಾರಿಗೆ ಬರುತ್ತೋ ಅವರಿಗೆ ಹತ್ತಿರದವರೇನು ಎತ್ತವರು ಮೋಸ ಮಾಡ್ತಾರೆ ಒಡ ಹುಟ್ಟಿದವರು ಮೋಸ ಮಾಡ್ತಾರೆ ಮಕ್ಕಳು ನೋವು ಕೊಡ್ತಾರೆ ಮೊಮ್ಮಕ್ಕಳಿಂದಲೂ ನೋವು ಹಿರಿಯರಿಂದಲೂ ನೋವು ಎಲ್ಲವನ್ನ ಬೇಯ್ಬೇಕು ಬೆಲ್ಲದ ಪಾಕ ಅದು ಅಂತ ಹೇಳ್ತಾರೆ ಆ ರೀತಿ ಆಗಿಬಿಡುತ್ತೆ ಗುರು ಬೇರೆ ವಕ್ರ ಕಡಿಮೆ ಕಡಿಮೆ ಅಂದ್ರು ಹನ್ನೊಂದು ವರ್ಷಗಳಿಂದಲೂ ಹೋರಾಟವೇ ಹೌದು ಆದ್ರೆ ನಿಮ್ಮ ಇಬ್ಬರಿಗೂ ಒಂದು ಯೋಗ ಇದೆ ತಾಯಿ ದೇವರು ನೆನೆಸದೆಯೇ ನಿಮ್ಮನ್ನ ಕಾಶಿ ಕ್ಷೇತ್ರ ಅಮರನಾಥ ಗಂಗಾ ಯಾತ್ರಾ ಕೇದಾರನಾಥ ಮಾನಸ ಸರೋವರ ರಾಮೇಶ್ವರ ಈ ರೀತಿ ಪುಣ್ಯ ಕ್ಷೇತ್ರಗಳ ದರ್ಶನ ಪೂರ್ಣ ದರ್ಶನ ಪ್ರಾಪ್ತಿಯನ್ನ ನೋಡತಕ್ಕಂತ ಜಾತಕ ಇದು ಒಳ್ಳೆ ದೇವತಾ ಕ್ಷೇತ್ರಗಳಿಗೆ ಹೋಗಿ ಬರ್ತೀರಾ ಈ ಧರ್ಮಸ್ಥಳ ಕುಕ್ಕೆ ತಿರುಮಲ ತಿರುಪತಿ ಕಟೀಲು ನಿಮಿಷಾಂಬ ಪ್ರಸನ್ನ ಮೀನಾಕ್ಷಿ ತರ ಯಾವುದಾದ್ರೂ ಒಂದು ದೇವಸ್ಥಾನಗಳ ದರ್ಶನ ದಿಢೀರ್ ದಿಢೀರ್ ಆಗುತ್ತೆ ಅದು ಪ್ಲಾನ್ ಮಾಡಿದ್ರೆ ಆಗಲ್ಲ ನೆನೆಸದೆಯೇ ಹೋಗಿ ಬಂದಿರ್ತಕ್ಕಂಥದ್ದಾಗಿರುತ್ತೆ ನೋಡಿಬೇಕಾದ್ರೆ ಇಂಥ ಒಂದು ಜಾತಕಕ್ಕೆ ಏನು ಹೇಳ್ತೀವಿ ಅಂದ್ರೆ ಮೋಕ್ಷ ಜಾತಕಗಳು ಎಲ್ಲ ನೋವು ನೋಡ್ತಾರೆ ಎಲ್ಲರಿಂದಲೂ ನೋವು ನೋಡ್ತಾರೆ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗುತ್ತಾರೆ ಅಂತಕ್ಕಂಥದ್ದು ಆ ಒಂದು ಗುರು ಶನಿ ಗುರು ಚಾಂಡಾಳ ಯೋಗ ಅಂತ ಹೇಳ್ತೇವೆ ಚೆನ್ನಾಗಿದ್ದರೆ ಎಲ್ಲ ಸರಿಯಾಯಿತು ಅಷ್ಟರಲ್ಲಿ ಬೀಳು ಮತ್ತೆಲ್ಲ ಕಷ್ಟಪಟ್ಟು ಮೇಲೆ ಇರು ಮತ್ತು ಬೀಳು ಈ ಏರುಪೇರುಗಳ ಭಾವ ನಡೀತಿರೋದರಿಂದ ಆದಷ್ಟು ದೇವಸ್ಥಾನಗಳಿಗೆ ಹೋದಾಗ ಭಿಕ್ಷುಕರಿಗೆ ವಯಸ್ಸಾದವರಿಗೆ ಏನಾದರೂ ಒಂದು ಸಿಹಿ ಹಣ್ಣು ಕೊಟ್ಟು ಬರ್ತಕ್ಕಂಥದ್ದು ಹಾಗೆ ಅದರ ಜೊತೆಯಲ್ಲೇ ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಶಿವಾಲಯಗಳಲ್ಲಿ ನಿಮ್ಮ ಶಕ್ತಿಯಾನುಸಾರ ಆಯಿತು ಅಂದರೆ ಪಂಚಮುಖಿ ರುದ್ರಾಕ್ಷಿಯ ನೂರ ಎಂಟು ರುದ್ರಾಕ್ಷಿಯ ಮಾಲೆಯನ್ನು ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಗುರುಗಳಿಗಾದ್ರೂ ಸರಿ ಆ ಶಿವನಿಗಾದ್ರೂ ಸರಿ ಮೂರು ಮುಖಿ ರುದ್ರಾಕ್ಷಿ ಆದ್ರೆ ಅಂತೂ ಅದ್ಭುತ ಪಂಚಮುಖಿ ಆದ್ರೂ ಕೂಡ ಒಳ್ಳೆಯದೆ ಪ್ರಯತ್ನ ಮಾಡಿ ನೋಡಿ ಖಂಡಿತ ಒಳ್ಳೇದಾಗುತ್ತೆ ಹೋಗ್ಬನ್ನಿ ಭಾನುಮತಿಯವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಗುರುಜಿ ನೀವು ತಿಳಿಸ್ಕೊಡ್ತಿದ್ರಿ ಶನಿ ಪೂಜೆ ಸಂಧಿಯಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅನಾಹುತದ ಒಂದು ಸರಮಾಲೆಯೇ ಗತಿ ಇದರ ಭಾವ ಇರುತ್ತೆ ಡಿಸೆಂಬರ್ ಹದಿನೆಂಟಕ್ಕೆ ಈ ಒಂದು ಕುಜ ಶನಿ ರಾಹು ಕೇತು ಸಂಧಿಗಳು ಬಂದಿರ್ತಕ್ಕಂಥದ್ದು ಕೇಂದ್ರ ಭಾವ ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆ ಅಂತ ಹೇಳ್ತೇವೆ ಸೊ ಅಂಥ ಒಂದು ಶನಿ ಕುಜ ಅವರೇ ಅಂಥ ಒಂದು ಭಾವಗಳಿಗೆ ಬಂದು ಅಲ್ಲೇನಾದರೂ ಕೇತು ದೊಡ್ಡ ಕಾಳರು ನೋಡಿದ್ರು ಅಂದರೆ ಅದಿದ್ದಿದ್ದು ಬೆಂಕಿ ವಿಸ್ಫೋಟ ಒಲೆ ಬೆಂಕಿ ಹೊತ್ತಿ ಉರಿತಾ ಇದೆ ಅಲ್ಲೇ ಎಣ್ಣೆ ಡಬ್ಬ ಇಟ್ಟಿದ್ದೀರಾ ಅದು ಉರುಳ್ಕೊಂಡು ಇನ್ನಷ್ಟು ಬೆಂಕಿ ಅದು ಜೋರಾಗಿ ಹರಡಿ ಕೆಳಗಡೆ ಗ್ಯಾಸ್ ಇತ್ತು ಅದು ಬ್ಲಾಸ್ಟು ಅದರ ಕೆಳಗಡೆ ಏನೋ ಒಂದು ಪೆಟ್ರೋಲ್ದೋ ಸೀಮೆಂಟ್ ಇದು ಇಟ್ಟಿದ್ದೀರಾ ಅದು ಮನೆಯೆಲ್ಲ ಹತ್ಕೊಂತು ಇಡೀ ಮನೆಯೆಲ್ಲ ಸರ್ವನಾಶ ಅನ್ನೋ ರೀತಿ ಇವರು ನೇರವಾಗಿ ಹೇಳಬೇಕು ಅಂದರೆ ತಿಳ್ಕೋಬಾರ್ದು ಈ ಭಾಷೆ ಬಳಸಬಾರ್ದು ಆದರೂ ಹೇಳ್ತೀನಿ ಗುರು ಚಂಡಾಳ ಶಿಷ್ಯರು ಇವರಿಬ್ಬರು ಅಂತ ಹೇಳ್ತೇವೆ ಆಗೋದಿಲ್ಲ ಅದರ ಒಂದು ಪೂರ್ಣ ಪ್ರಭಾವವನ್ನು ನೀವು ನೋಡಿಬೇಕಾದ್ರೆ ಡಿಸೆಂಬರ್ ಹದಿನೆಂಟರಿಂದ ಈ ಒಂದು ಜನವರಿ ಇಪ್ಪತ್ತೈದರವರೆಗೂ ಆಗತಕ್ಕಂಥ ಆಕ್ಸಿಡೆಂಟ್ಗಳ ಲೆಕ್ಕ ಇಡಿ ಒಂದು ವರ್ಷ ಪೂರ್ತಿ ಆಗೋ ಆಕ್ಸಿಡೆಂಟ್ಗಳಿಗೂ ಈ ಒಂದು ಮಾಸದಲ್ಲಿ ಈ ಒಂದು ದಿನಗಳಲ್ಲಿ ಆಗತಕ್ಕಂಥ ಒಂದು ಆಕ್ಸಿಡೆಂಟ್ಗಳಿಗೂ ಲೆಕ್ಕ ನೋಡಿಬೇಕಾದ್ರೆ ಇಟ್ ವಿಲ್ ಬಿ ಮೋರ್ ಫಿಯರ್ಸ್ಫುಲ್ ಅದರಲ್ಲೂ ಜನವರಿ ಮೊದಲನೇ ವಾರದಿಂದ ಇನ್ನಷ್ಟು ಹೆಚ್ಚಾಗ್ತಕ್ಕಂಥದ್ದು ಯಾಕೆಂದರೆ ಕುಜ ಧನಿಷ್ಠ ನಕ್ಷತ್ರ ಪ್ರವೇಶ ಮಾಡ್ತಾನೆ ಸ್ವತಃ ನಕ್ಷತ್ರ ಉಚ್ಚ ನಕ್ಷತ್ರ ಛಾಯಾ ಸೊ ಇನ್ನಷ್ಟು ಬೆಂಕಿ ದೊಂಬಿ ಗಲಾಟೆ ಕೆಸರೆಚ್ಚು ಕಾಳೆರಚು ಇದೆಲ್ಲವನ್ನು ರಕ್ಷಣಾ ಇಲಾಖೆ ಹಗರಣಗಳು ಬರ್ತವೆ ಪೊಲೀಸ್ ಇಲಾಖೆ ಮೇಲೇ ಅಪವಾದಗಳು ಬರ್ತಕ್ಕಂಥದ್ದಾಗುತ್ತೆ ಪೊಲೀಸ್ ಮೇಲೆ ಯಾರಾದರೂ ಈ ಕಳ್ಳರು ಡಕಾಯಿತರು ಅವರು ಹಲ್ಲೆ ಮಾಡ್ತಕ್ಕಂಥದ್ದು ಏನಾದರೂ ಒಂದು ನ್ಯಾಯಾಂಗ ನಿಂದನೆ ಪ್ರಕರಣಗಳು ನಡೀತಕ್ಕಂಥದ್ದು ಬಹುದೊಡ್ಡ ಪೊಲೀಸ್ ಅಧಿಕಾರಿಗಳಿಗೆ ರಕ್ಷಣಾ ಇಲಾಖೆ ಅಧಿಕಾರಿಗಳಿಗೆ ನಡೀತಕ್ಕಂಥದ್ದು ಆಗುತ್ತೆ ತುಂಬ ದೊಡ್ಡ ಒಂದು ರಾಜ್ಯಪಾಲ ಹುದ್ದೆಯಲ್ಲಿರ್ತಕ್ಕಂಥವರ ಮೇಲೆ ನ್ಯಾಯಾಂಗ ನಿಂದನೆ ಆಗ್ತಕ್ಕಂಥದ್ದು ಇಲ್ಲ ಅವರು ಮಾಡಿಟ್ಟಿರ್ತಕ್ಕಂಥ ಏನೋ ಒಂದು ಎಡವಟ್ಟಿನ ಪ್ರಸಂಗಗಳು ಹೊರಗಡೆ ಬರ್ತಕ್ಕಂಥದ್ದು ತುಂಬ ಬಹುದೊಡ್ಡ ಎತ್ತರದ ಮಟ್ಟ ಪ್ರಧಾನಿ ಮಟ್ಟ ಅಂತ ಹೇಳ್ತವೆ ಮುಖ್ಯಮಂತ್ರಿ ಮಟ್ಟ ಅನ್ನತಕ್ಕಂಥದ್ದು ಹೇಳ್ತವೆ ಅಂತಹ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಗುಟಾಲ ಹೊರಗಡೆ ಬರ್ತಕ್ಕಂಥದ್ದು ಆಗುತ್ತೆ ಏನೋ ಲಂಚ ತಗೊಂಡಿದ್ದಾರೆ ವಿ ಸಪೋರ್ಟೆಡ್ ಸಮಥಿಂಗ್ ಅಂತಕ್ಕಂಥದ್ದು ಸೊ ದಿಢೀರ್ ಪದವಿ ಕಳೆದುಕೊಳ್ಳತಕ್ಕಂಥದ್ದು ಕೂಡ ಹಾಗೆ ತುಂಬ ವರ್ಷಗಳಿಂದ ಮುಖ್ಯಮಂತ್ರಿ ಪಟ್ಟವನ್ನು ರಾಜಪಟ್ಟವನ್ನು ಆಳಿದಂಥ ಸೇನಾಪತಿಯೋರ್ವರು ತೀರಿಕೊಳ್ಳುತ್ತಾರೆ ದೇಶದ ರಕ್ಷಣಾ ಮಂತ್ರಿಗೆ ಗೃಹ ಮಂತ್ರಿಗೆ ಬಹುದೊಡ್ಡ ತಲೆನೋವುಗಳಾಗ್ತಕ್ಕಂಥದ್ದು ಹಾಗೆ ಬಹುದೊಡ್ಡ ದರೋಡೆಕೋರರು ಇಲ್ಲ ಬಹುದೊಡ್ಡ ಈ ಒಂದು ಆತಂಕವಾದಿಗಳು ಸೆರೆ ಸಿಗ್ತಕ್ಕಂಥದ್ದು ಇಲ್ಲ ಶೂಟೌಟ್ ಪ್ರಕರಣಗಳು ಜಾಸ್ತಿ ಆಗುತ್ತೆ ನೋಡಿ ಕಳ್ಳತನಗಳು ಜಾಸ್ತಿ ಆಗುತ್ತೆ ಅದು ಶೂಟ್ ಮಾಡಿ ಚುಚ್ಚಿ ಓಡೋಗ್ತಕ್ಕಂಥದ್ದು ಈ ಡಿಸೆಂಬರ್ ಇಂದ ನೋಡಿ ಸಿಕ್ಕಾಕೊಳ್ಳೋದು ಆಗುತ್ತೆ ತುಂಬಾ ದೊಡ್ಡ ದೊಡ್ಡ ಮಾಲುಗಳರು ಕೂಡ ಸಿಕ್ಕಾಕೋತಾರೆ ಅಷ್ಟೇ ತುಂಬಾ ದೊಡ್ಡ ಬುದ್ಧಿವಂತಗಳರು ಬುದ್ಧಿವಂತಿಕೆಯಿಂದ ಕಳ್ಳತನ ಕೊಲೆ ಸುಲಿಗೆ ದರೋಡೆ ಆಗ್ತಕ್ಕಂಥದ್ದು ಯಾಕಂದ್ರೆ ವಿಕೃತವಾಗಿರ್ತಕ್ಕಂಥ ಮನಸ್ಸಿಗೆ ಇನ್ನಷ್ಟು ವಿಕೃತವನ್ನ ತುಂಬಿಸ್ತಕ್ಕಂಥದ್ದಾಗುತ್ತೆ ಈ ಒಂದು ಕುಜಾರಾಹು ಸಂಧಿಗಳು ಯಾರ ಜಾತಕದಲ್ಲಿ ಈ ಕುಜಾರಾಹು ಸಂಧಿಗಳಿದಾವೋ ರಾಹು ಸಂಧಿಗಳಿದಾವೋ ಶನಿ ಕುಜ ಸಂಧಿಗಳಿದ್ದಾವೋ ಎಸ್ಪೆಷಲಿ ಎರಡನೇ ಮನೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಅದರಲ್ಲೂ ಎಸ್ಪೆಷಲಿ ಈ ನೈನ್ಟೀನ್ ಏಯ್ಟಿ ಟು ಏಯ್ಟಿ ತ್ರೀ ಏಯ್ಟಿ ಫೋರ್ ಶನಿ ಬಂದು ಆಗ ಹೆಚ್ಚು ಕಡಿಮೆ ಅದೇ ಒಂದು ರಾಶಿ ತುಲಾ ರಾಶಿಯಲ್ಲಿ ಓಡಾಡ್ತಿದ್ದ ಈಗ ಅದೇ ಮನೆಗೆ ಬಂದಿದ್ದಾನೆ ನೆನಪಿಟ್ಕೊಳ್ಳಿ ಅದೇ ಒಂದು ಮಾಸಗಳಲ್ಲಿ ಹುಟ್ಟಿರ್ತಕ್ಕಂಥವರು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಈ ನಾಲ್ಕು ಮಾಸಗಳಲ್ಲಿ ಹುಟ್ಟಿರ್ತಕ್ಕಂಥವರು ನೈನ್ಟೀನ್ ಏಯ್ಟಿ ಟು ಏಯ್ಟಿ ತ್ರೀ ಏಯ್ಟಿ ಫೋರ್ ಎಚ್ಚರಿಕೆಯಿಂದ ಇರಬೇಕು ಏನಾದರೂ ಒಂದು ಭೂಮಿ ವಿಚಾರದಲ್ಲೋ ಸ್ನೇಹಿತರ ವಿಚಾರದಲ್ಲೋ ಏನಾದರೂ ಒಂದು ಟೋಪಿ ಬೀಳೋದೋ ಪಿಗ್ಗಿ ಬೀಳೋದೋ ಆಗ್ತಕ್ಕಂಥದ್ದಾಗುತ್ತೆ ಟೂ ತೌಸಂಡ್ ಟ್ವೆಲ್ ನಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಅದರಲ್ಲೂ ಸಿಸೇರಿಯನ್ ಆಗಿ ಹುಟ್ಟಿರ್ತಕ್ಕಂಥ ಈ ಒಂದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಒಂದು ಮಾಸದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳ ಆರೋಗ್ಯವನ್ನು ಕೂಡ ಹೆಚ್ಚಾಗಿ ಜಾಗ್ರತೆಯಿಂದ ನೋಡಿಕೊಳ್ಳತಕ್ಕಂಥದ್ದು ಮಾಡಬೇಕು ಎರಡನೇದು ಪದೇ ಪದೇ ಆಕ್ಸಿಡೆಂಟ್ಗಳಾಗ್ತಿದೆ ಆಪ್ರೇಷನ್ಗಳಾಗ್ತಿದೆ ಕಿಡ್ನಿ ಪ್ರಾಬ್ಲಮ್ ಆಗ್ತಿದೆ ಡಯಾಲಿಸಿಸ್ ಆಗ್ತಿದೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ಯಕ್ರತ್ತು ಪ್ರಾಬ್ಲಮ್ ಲಿವರ್ ಪ್ರಾಬ್ಲಮ್ ಆಗ್ತಿದೆ ಸಿವಿಯರ್ ಹಾರ್ಟ್ ಸರ್ಜರಿ ಆಪರೇಷನ್ಸ್ ಆಗ್ತಿದೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಆಗ್ತಿದೆ ಟೋಟಲಿ ಬೆಡ್ ರೀಡನ್ ಪ್ರಾಬ್ಲಮ್ಸ್ ಆಗ್ತಿದೆ ಅಂತಹವರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅದೊಂದು ಸನ್ನೆ ನಿಮ್ಮ ಜಾತಕದಲ್ಲಿ ನಿಮಗೆ ಜಾತಕವೇ ಇಲ್ಲ ಅಂದರೂ ಕೂಡ ಇಟ್ಸ್ ಅ ವೈಬ್ರೇಷನ್ ವಿಚ್ ಈಸ್ ಇಂಡಿಕೇಟಿಂಗ್ ದ್ಯಾಟ್ ನಿಮಗಿಂತ ಒಂದು ಪೆಟ್ಟುಗಳು ಬೀಳುತ್ತೆ ಎಚ್ಚರಿಕೆ ಅಂತ ಸೊ ಬೀಳ್ತಿದೆ ಅಂದ್ರೆ ಇನ್ನೂ ದೊಡ್ಡದೇನೋ ಇದೆ ಅಂತ ಹುಷಾರಾಗ್ಬಿಡ್ಬೇಕು ಬರ್ತಿದೆ ಅಂದ್ರೆ ದೊಡ್ಡದು ಬರುತ್ತೆ ಅಂತ ಹೇಳ್ಕೊಂಡು ಹೋಗ್ತಿದೆ ಅಂದ್ರೆ ಇನ್ನೂ ದೊಡ್ಡದು ಏಟು ಬೀಳುತ್ತೆ ಅಂತಕ್ಕಂಥದ್ದು ಬನ್ನಿ ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣ ಹಲೋ ನಮಸ್ತೆ ಯಾರ್ ಮಾತಾಡ್ತಿರೋದ ಸೂರ್ಯಕಲಾ ಅಂತ ಹೇಳಿ ಸೂರ್ಯಕಲಾ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೌದಾ ಯಾರ ಬಗ್ಗೆ ಕೇಳ್ಬೇಕಿತ್ತು ಹೌದಾ ಕೊಟ್ಟಿದ ದಿನಾಂಕವನ್ನ ಹೇಳ್ತೀರಾ? ಹೇಳಿಮ್ಮ ಬೇಗ 18 ಹಾ 6 ಹು hmm? 87 ಸಮಯ? ನೈ 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 ನಕ್ಲเกม ಬಂದರಿಂದ 12 ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ ಸೂರ್ಯಕಲಾ ಅವ್ರೆ 7 ಗುರುಸಿ ತರೇ ಮಾತಾಡಿಮ್ಮ ನಮಸ್ತೆ ಶಂಕರ ನಮಸ್ತೆ ಗುರುಜಿ ನಮಸ್ತೆ ಚಂದ್ರೆ ಹ್ಮ್ ಸೆವೆನ್ ಅಲ್ವೋಜಿ ಮದ್ವೆ ಆಯ್ತು ತಮಗೆ ಈ ಮದುವೆನೆ ಗಡಿಬಿಡಿಯಲ್ಲಿ ಆಗಿರ್ತಕ್ಕಂಥದ್ದು ಹೌದು ಗುರುಜಿ ಮದ್ವೆ ಆದ್ಮೇಲೂ ಯಾಕೋ ಸಾಕ್ ಸಾಕು ಅನ್ನಿಸ್ಬಿಟ್ಟಿದೆ ಈಗಲೇ ಈ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಏನೋ ಗುರುಗಳೇ ಸಮಾಟ್ ಬೋರಿಂಗ್ ಗುರುಗಳೇ ಸಮಥಿಂಗ್ ಫೈಟಿಂಗ್ ಗುರುಗಳೇ ಸಮಥಿಂಗ್ ಆಲ್ವೇಸ್ ಫೀಲಿಂಗ್ ಲೋನ್ಲಿ ಗುರುಗಳೇ ಒಂಟಿ ಒಂಟಿ ಅನ್ಸುತ್ತೆ ಇಷ್ಟೆ ಅನ್ಸುತ್ತೆ ಏನು ಬೇಡ ಅನ್ಸುತ್ತೆ ಸನ್ಯಾಸಿ ಆಗ್ಬೇಕು ತಂಬೂರಿ ಬಾರಿಸ್ಬೇಕು ಅಂತ ಅನ್ಸುತ್ತೆ ನನ್ನ ಅಮ್ಮನಿಗೆ ಹೌದು ಅಲ್ವೋ ಹೌದು ಕರೆಕ್ಟ್ ಈಗ ಒಂದು ಮಂತ್ ಈಗ ಈಗ ರೀಸೆಂಟ್ ಆಗಿ ಯಾಕೆ ಇದೆ ಆಗತಾ ಇಲ್ಲ ಹು ಮೊದ್ಲೇ ಲ ಇತ್ತು ಅಂತಾರೆ ಬೇಜಾರ್ ಬೇಗ ಮಗು ಮಾಡ್ಕೊಳ್ಳಿ ಮಕ್ಕಳು ಎಷ್ಟು ತಾಯಿ ಸಾಕು ಆ ಮಗುವೇ ನಿಮ್ಮ ಜೀವನದಲ್ಲೊಂದು ಆ ಮಗು ಆದ್ಮೇಲೆನೆ ತುಂಬಾ ಬದಲಾವಣೆ ಆಗಿರೋದು ನೀವು ಆ ಮಗು ಬೆಳೀತಾ ಬೆಳೀತಾ ಆಸೆಗಳು ಜಾಸ್ತಿ ಆಗ್ತಿದೆ ಎಸ್ ಓಕೆ ನನ್ ಪರವಾಗಿಲ್ಲ ನನ್ನ ಮಗು ನಿಲ್ಲಿಸಬಲ್ಲೆ ನಾನು ನಿಲ್ಲಬಲ್ಲೆ ಅನ್ನತಕ್ಕಂಥ ಚೈತನ್ಯ ಅದ್ರಲ್ಲಿ ಈ ಗುರು ಬದಲಾವಣೆ ಈ ಇಂದ ತುಂಬಾ ಬದಲಾವಣೆಗಳು ಬಂದಿದೆ ಕಟಕ ಲಗ್ನಕ್ಕೆ ಹನ್ನೊಂದನೇ ಮನೆಗೆ ಗುರು ಬಂದಿರೋದು ಹಾಗೆ ಈ ತಾಯಿ ಜೀವಕ್ಕೆ ಸೂರ್ಯನ ಪ್ರಭಾವ ಏನಾದ್ರೂ ಮಾಡಬಲ್ಲೆ ನಿಲ್ಲಬಲ್ಲೆ ಕೆಲ್ಸ ಮಾಡಬಲ್ಲೆನ ಓದಬಲ್ಲೆನಾ ಮತ್ತಿನ್ನೇನಾದ್ರೂ ಮಾಡಬಲ್ಲೇನಾ ಅನ್ನತಕ್ಕಂತ ಆಲೋಚನೆಗಳು ಬಂದ್ಬಿಟ್ಟಿದೆ ಬಿಟ್ಟಿದೆ ಆಗಿ ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಖಂಡಿತ ಮೇ ನಂತರ ಗುರುಬಲ ಬಂದಿರ್ತಕ್ಕಂಥದ್ದು ಎರಡ್ ಸಾವಿರದ ಹನ್ನೆರಡು ಪುಷ್ಕಳ ವರ್ಷ ನೆನೆಸದೆಯೇ ಆ ತುಂಬಾ ಒಂದು ಅದ್ಭುತಗಳು ನಡೀತಿದೆ ನಿಮ್ಮ ಜೀವನದಲ್ಲಿ ಒಂಥರ ನಾನು ನಿಂತ್ಕೋಬಲ್ಲೆ ಎಲ್ಲ ಸಾಧಿಸ್ಕೋಬಲ್ಲೆ ಅನ್ನತಕ್ಕಂಥದ್ದು ಆದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಇನ್ನೂ ಸಾಧಿಸ್ಕೋಬೇಕು ಇನ್ನೂ ಬೇಕು ಇಷ್ಟು ದಿನ ಏನೂ ಬೇಡ ಅನ್ಕೊಂಡವರು ಏನೋ ಬಂದಿದೆ ಇದು ಬಂದ ಮೇಲೆ ಈಗೆಲ್ಲ ಬೇಕು ಜಾಸ್ತಿ ಬೇಕು ಇನ್ನಷ್ಟು ಬೇಕು ಅನ್ನಿಸ್ಲಿಕ್ಕೆ ಶುರು ಹಚ್ಕೋಬಿಟ್ಟಿದೆ ಒಂದು ಫ್ರಿಜ್ ಇರಬೇಕು ಒಂದು ವಾಷಿಂಗ್ ಮೆಷಿನ್ ಇರಬೇಕು ಒಂದು ಸೋಫಾ ಇರಬೇಕು ಇನ್ನೊಂದು ಬೆಡ್ ಇರಬೇಕು ಒಂದು ಸೀಲಿಂಗ್ ಫ್ಯಾನ್ ಇರಬೇಕು ಇನ್ನೊಂದು ಎಕ್ಸ್ಟ್ರಾ ಇರಬೇಕು ಈ ತರದೇನೇನೋ ಒಂದು ಆಸೆಗಳ ತುಮಲ ಹೌದೋ ಅಲ್ವೋ ಹಾ ಹಾಗೆ ಅದು ಮನುಷ್ಯ ಅದಕ್ಕೆ ಹೇಳ್ತಿರ್ತವೆ ಆಶಾವಾದಿಯಾಗಿರಬೇಕು ಅಂಥ ವ್ಯಕ್ತಿಗಳ ಜೊತೆಯಲ್ಲೇ ಇರಬೇಕು ಹೌದು ಆಸೆ ಇರಬೇಕು ಇನ್ನೊಬ್ಬರು ಮನೇನ ದೋಚ್ಕೋತೀವಿ ಅನ್ನತಕ್ಕಂಥ ದುರಾಸೆ ಇಲ್ವಲ್ಲ ನಾವು ಯಾಕೆ ಯೋಚನೆ ಮಾಡಬೇಕು ಕಷ್ಟಪಡ್ತೇವೆ ತಗೋತೇವೆ ಖಂಡಿತ ಇದೆಮ್ಮ ತುಂಬ ಚೆನ್ನಾಗಿದೆ ಶುಕ್ರ ಪ್ರಭಾವ ನಿನ್ನ ಜಾತಕಕ್ಕೆ ಪರಮೋಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ಆತಂಕವೇ ಪಡಬೇಡಿ ಒಂದು ಮರಗದ ಪಚ್ಚೆಯನ್ನು ಬಳಗೆ ಈ ಬೆರಳಿಗೆ ಹಾಕ್ಕೊಳ್ಳಿ ನೋಡಿ ಆ ಗುರುತತ್ವ ಇನ್ನಷ್ಟು ಒಂದು ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ ನಿಮ್ಮ ಮನಸ್ಸಿಗೆ ಮುದ ಕೊಡ್ತಕ್ಕಂಥದ್ದಾಗುತ್ತೆ ಆರೋಗ್ಯವನ್ನು ನೋಡ್ಕೊಳ್ಳಿ ಮುಖ್ಯವಾಗಿ ಪೂರ್ವಭಾದ್ರ ನಕ್ಷತ್ರ ನಿಮ್ಮದು ಆ ಒಂದು ರಾಶಿ ಯಾಕೋ ಒಂಟಿತನ ಕೀಪ್ ಯುವರ್ ಸೆಲ್ಫ್ ಬಿಸಿ ತಾಯಿ ಆ ಮನಸ್ಸು ದೊಡ್ಡ ಕಳ್ಳ ಏನಾದರೂ ಒಂದು ಮಾಡ್ತೀರಿ ಏನಾದರೂ ಒಂದು ಧ್ಯಾನ ಮಾಡಿ ಯೋಗ ಮಾಡಿ ಈಗಲೂ ನೋಡಿ ಡ್ಯಾನ್ಸ್ ಇಷ್ಟ ಒಬ್ಬರೇ ಇದ್ದರೆ ನೀವು ಸ್ನಾನ ಮಾಡ್ತಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಗುಣಕ್ತೀರೋ ಒಂದು ಅದ್ಭುತವಾದ ಪಲ್ಲವಿನೂ ಬರುತ್ತೆ ಹೌದೋ ಅಲು ಕವಿತೆಗಳು ಕೂಡ ಬಂದುಬಿಡುತ್ತೆ ಏನಾದರೂ ಒಂದು ಪುಟ್ ಪುಟ್ಟದಾಗಿ ಬರಿತಕ್ಕಂಥದ್ದು ತುಂಬ ಫೆಲೋ ಅಭ್ಯಾಸ ಮಾಡ್ಕೊಂಡು ನೋಡಿ ಇನ್ನೂ ವೃದ್ಧಿ ಆಗ್ತೀರಾ ಮಾನಸಿಕವಾಗಿ ದೈಹಿಕವಾಗಿ ದೇವಿ ದೇವಸ್ಥಾನಗಳಲ್ಲಿ ಹೊಸಲಲ್ಲಿ ದೀಪ ಬನ್ನಿ ನಿಮಗೆ ಆದಾಗ ಸಂಕಲ್ಪ ಸಮಯ ಇದ್ದಾಗ ಆ ಒಂದು ಅಮಾವಾಸ್ಯೆಗಳ ದಿನಗಳಂದು ತುಂಬ ಒಳ್ಳೆಯದಾಗುತ್ತೆ ಯೋಚನೆ ಮಾಡಬೇಡಿ ಹೋಗ್ಬನ್ನಿ ಸೂರ್ಯ ಕಲಾವ್ರೆ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಗುರುಜಿ ತಿಳಿಸ್ಕೊಡ್ತಿದ್ರಿ ಈ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ಗಳಲ್ಲಿ ಯಾರೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಮುಂದೆ ಗುರುಜಿ ಮುಖ್ಯವಾಗಿ ಈ ಕುಜರಾಹು ಸಂಧಿಗಳು ಶನಿ ಕುಜ ಸಂಧಿಗಳು ಯಾವ ಯಾವ ರಾಶಿ ಮೇಲೆ ನಡೆಯುತ್ತೆ ಸೊ ಯಾವ್ಯಾವ ರಾಶಿಯವರ ಎಚ್ಚರಿಕೆ ಆಗಿರ್ಬೇಕು ಅನ್ನೋದು ತಿಳ್ಕೊಬೇಕಾಗುತ್ತೆ ಅತಿ ಮುಖ್ಯವಾಗಿ ತುಲಾ ರಾಶಿಯವರ ಎಚ್ಚರಿಕೆಯಿಂದ ಇರಬೇಕು ಯುದ್ಧೋನ್ಮಾದದಿಂದ ನುಗ್ಗಿ ಹೋಗಿ ಸ್ನೇಹಿತರನ್ನೆಲ್ಲ ಶತ್ರುಗಳು ಮಾಡ್ಕೊಬಿಡ್ತೀರಾ ಮನೆಯವರನ್ನೆಲ್ಲ ಶತ್ರುಗಳು ಮಾಡ್ಕೊಬಿಡ್ತೀರಾ ನಾಲ್ಕನೇ ಮನೆಯಲ್ಲಿ ಕುಜಾ ಉಚ್ಚ ಸ್ಥಾನಕ್ಕೆ ಬಂದರೆ ಬಿಡ್ತಾನೋ ಏ ನನಗೆಲ್ಲ ಇದೆ ಗುದ್ದು ಬಿಡೋದು ಮಾತಾಡಿಬಿಡೋದು ನಮ್ಮ ಶಕ್ತಿ ಏನು ಅಂತ ತೋರಿಸ್ಬಿಡೋಣ ಅನಿಸೋದು ದಡ್ರು ನೀವು ಸ್ವಲ್ಪ ಸಮಾಧಾನ ಜನವರಿ ಇಪ್ಪತ್ತೈದರವರೆಗೂ ಜಪ್ಪಯ್ಯ ಅಂದರೂ ದುಮಕ್ಬೇಡಿ ನನಗೇನಾಗಬೇಕು ಅಂತ ಸುಮ್ಮನೆಬೇಡಿ ಎರಡನೇದು ಅತಿ ಮುಖ್ಯವಾಗಿ ಮಕರ ರಾಶಿಯವರು ಪ್ರಯಾಣ ನಿಷಿದ್ಧ ನಿಮ್ಮ ಸಂಗಾತಿಗೆ ಏನಾದರೂ ಒಂದು ಎಡವಟ್ಟು ಸ್ಥಿರಾಸ್ತಿ ಕಲಹಗಳೇನಾದರೂ ಇದ್ದರೆ ತುಂಬ ದೊಡ್ಡ ಅಧಿಕಾರ ಮಟ್ಟದಲ್ಲಿದ್ದರೆ ದಿಢೀರಂತ ರೆಸಿಗ್ನೇಷನ್ ಆಗ್ತಕ್ಕಂಥದ್ದು ಆಗುತ್ತೆ ಮಕರ ರಾಶಿಯ ಬಹುದೊಡ್ಡ ರಾಜಕಾರಣಿಗೆ ಅಧಿಕಾರ ತಲೆದಂಡ ಯು ಕೆನಾಟ್ ಸೆಲೆಬ್ರೇಟ್ ಯುವರ್ ಬರ್ಡೇ ಹೋದ್ ತಿಂಗಳು ತಾನೇ ಈ ತಿಂಗಳು ತಾನೇ ಖುಷಿಯಾಗಿ ಒಂದು ಬರ್ಡೇನ ಆಚರಿಸ್ಕೊಂಡಿದ್ರಿ ಈ ಒಂದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವರು ಅಂತ ಹೇಳಿದೆ ಎಚ್ಚರಿಕೆ ಇನ್ನು ಮೇಷರಾಶಿಯವರು ಬಹುದೊಡ್ಡ ಅಧಿಕಾರ ಪಡೆಯುವರಿ ಆದ್ರೆ ಆ ಅಧಿಕಾರದ ಲಾಲಸೆ ದುರಾಸೆ ಇನ್ನಷ್ಟು ಹೆಚ್ಚಾಗಿ ಬೇರಿನೇನೋ ಎಡವಟ್ಟು ಲಂಚ ಲಂಚ ಬಾಕುತ್ತನ ಇನ್ನಷ್ಟು ಬಾಚ್ಕೊಳ್ಳೋದೇನೋ ಒಂದು ಮಾಡ್ತೀರಾ ಸಂಗಾತಿ ಆರೋಗ್ಯ ಕೆಡ್ತಕ್ಕಂಥದ್ದು ಪಾಲುದಾರಿಕೆಯಲ್ಲಿ ನೋವಾಗ್ತಕ್ಕಂಥದ್ದು ಮನೆಯಲ್ಲಿ ಹಿರಿಯ ಜೀವ ಒಂದು ದಿಢೀರಂತ ಒಂದು ಏನಾದರೂ ಆಗುತ್ತೆ ಇನ್ನು ಕಟಕ ರಾಶಿ ಈ ನಾಲ್ಕು ರಾಶಿಗಳ ಮೇಲೆ ಬೀಳ್ತಾ ಇದೆ ನೋಡಿ ಸುಖಸ್ಥಾನ ವೃದ್ಧಿಯಾದರೂ ನಿಮಗೆ ಮತ್ತೆ ವಿಚ್ಛೇದನ ಆಗಿರತಕ್ಕಂತಹ ಗಂಡ ಹೆಂಡತಿಯವರು ಒಂದಾಗ್ತಕ್ಕಂಥ ಸಂದರ್ಭ ಬರುತ್ತೆ ಆಗ ಒಂದು ಹೆಣ್ಣಿಗೆ ಅಹಂಕಾರ ಬರುತ್ತೆ ಹಾಂ ಅವನೇ ನಾನು ನೋಡ್ಕೊಂಡು ಬರೋದು ನಾನು ನೋಡೋದು ಅನ್ನತಕ್ಕಂಥದ್ದು ಇಲ್ಲ ಗಂಡಾದ ನಿಮಗೆ ಮೀಸೆಯ ಒಂದು ಪೊಗರು ಬರುತ್ತೆ ಏ ನಾನು ಹೋಗೋದಿಲ್ಲ ಬಿಟ್ಟೋದಲಲ್ಲ ಹೋಗ್ಲಿ ಬಿಡು ಅನ್ನತಕ್ಕಂಥ ಭಾವವೋ ನಡೆಯುತ್ತೆ ಸುಮ್ಮನಿದ್ದು ಬಿಡಿ ಕೀಪ್ ಕ್ವಾಯಿಟ್ ಟಿಲ್ ಜಾನ್ ಟ್ವೆಂಟಿ ಫಿಫ್ತ್ ನಿಮಗೆ ಜಾನ್ ಟ್ವೆಂಟಿ ಫಿಫ್ತ್ವರೆಗೂ ಅಲ್ಲ ಕಟಕ ರಾಶಿಯವರು ನೆನ್ಪಿಟ್ಕೊಳ್ಳಿ ಫೆಬ್ರವರಿ ಎಂಡವರೆಗೂ ಯಾಕೆ ಗೊತ್ತ ಅಷ್ಟಮಕ್ಕೆ ಬರ್ತಾನೆ ಅಣ್ಣಯ್ಯ ಕುಜ ಆಮೇಲೆ ಸೊ ಕಟಕ ರಾಶಿಯವರು ಮೈಯೆಲ್ಲ ಎಚ್ಚರಿಕೆ ಆಗಿರಬೇಕು ಅದರ ಮೇಲೆ ಮಿಥುನ ರಾಶಿಯವರು ಬಹುದೊಡ್ಡ ಯೋಜನೆಯೊಂದು ಕೈ ಸೇರುವುದು ಬಹುದೊಡ್ಡ ಹೆಸರೊಂದು ಬರುವುದು ಆದರೆ ಕುಟುಂಬದಲ್ಲಿ ಒಡ ಹುಟ್ಟಿದವರ ಜೊತೆ ತಗಾದೆ ಗಲಾಟೆ ಕಿರಿಕಿರಿಯು ಪ್ರಯಾಣದಲ್ಲೊಂದು ಅಪಘಾತ ಭೀತಿಯೋ ಅವಮಾನವೋ ವಾಹನ ರಿಪೇರಿ ಖರ್ಚುಗಳೋ ಇವುಗಳು ನಡೀತಕ್ಕಂಥದ್ದಾಗುತ್ತೆ ಟಿಲ್ ಜನ್ವರಿ ಟ್ವೆಂಟಿ ಫಿಫ್ತ್ ಮಿಥುನ್ ರಾಶಿಯವರು ಕೂಡ ಎಚ್ಚರಿಕೆ ಸುಮ್ಮನೆ ಪರಿಶ್ರಮ ಪಡೋದಷ್ಟೇ ಯಾರಾದ್ರೂ ಸರಿ ಟೋಪಿ ಆಗ್ತಾರೆ ನಿಮಗೆ ಯಾಕಂದ್ರೆ ನಿಮಗೆ ಪಂಚಮದಲ್ಲಿದ್ದಾನೆ ಶನಿ ಅವನಿಂದ ನಾಲ್ಕನೇ ಮನೆ ನಿಮಗೆ ಅಷ್ಟಮ ಸ್ಥಾನ ಆಗುತ್ತೆ ಕುಜಾ ಹನ್ನೊಂದನೇ ಮನೆಯಲ್ಲಿ ಕೇತು ಇರೋದ್ರಿಂದ ವಿಶೇಷ ನಿಮ್ಮ ತುಂಬ ಬುದ್ಧಿವಂತರು ನಿಮ್ಮ ಬುದ್ಧಿವಂತಿಕೆ ಬೇರೆಯವರು ಉಪಯೋಗಿಸ್ಕೊಂಡು ಟೋಪಿ ಹಾಕ್ಬಿಡ್ತಾರೆ ರಾಶಿಯವರಿಗೆ ಗರ್ಭದೋಷ ಆಗ್ತಕ್ಕಂಥದ್ದು ಗರ್ಭಿಣಿಯರು ಮೈಯೆಲ್ಲ ಎಚ್ಚರಿಕೆ ಆಗಿರಬೇಕು ಆಟ ಮಂತ್ರ ತಂತ್ರ ಪ್ರೇತ ಅಭಿಚಾರ ನಖಪ್ರಯೋಗ ವಿಷಪ್ರಯೋಗ ಚೂರ್ಣ ಪ್ರಯೋಗ ಎಲ್ಲ ನಡೀತಕ್ಕಂಥ ಒಂದಿದು ಯಾಕಂದರೆ ಎರಡನೇ ಮನೆ ಕುಟುಂಬ ಸ್ಥಾನದಲ್ಲಿ ಶನಿರಾಹು ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಜ ಅಷ್ಟಮದಲ್ಲಿ ಕೇತು ಬಹುದೊಡ್ಡ ಅನಾಹುತ ಕನ್ಯಾ ರಾಶಿಗಾಗುತ್ತೆ ಕನ್ಯಾ ರಾಶಿಯ ವ್ಯಕ್ತಿಗಳು ಮೈಯೆಲ್ಲ ಎಚ್ಚರಿಕೆ ಆಗಿರ್ಬೇಕು ಮುಖ್ಯವಾಗಿ ಕನ್ಯಾ ಲಗ್ನದ ತುಂಬಾ ದೊಡ್ಡ ರೈಟರ್ಸ್ ಆಕ್ಟರ್ಸ್ ಸ್ಪೋರ್ಟ್ಸ್ ಪರ್ಸನ್ಸ್ ಏನಾದ್ರೂ ಒಂದು ತಲೆದಂಡ ಆಗ್ತಕ್ಕಂಥದ್ದಾಗುವುದು ನಮ್ಮ ಈ ಕಾರ್ಯಕ್ರಮಕ್ಕೆ ಈಗ ಯಾರು ಕರೆ ಮಾಡಿ ಕಾಯ್ತಿದ್ದಾರೆ ಕೇಳೋ ಹೊತ್ತಾಗಿದೆ ಬನ್ನಿ ಕೇಳ್ಬಿಡೋಣ ಹಲೋ ಹಲೋ ನಮಸ್ತೆ

ರಾತ್ರಿ ಹತ್ತು ಒಂದರಿಂದ ಹನ್ನೆರಡರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ ಶಕುಂತಲಾ ಅವ್ರೆ ನಮಸ್ತೆ ಶಂಕರ ನಮಸ್ಕಾರ ತುಂಬಾ ಇದು ಎಷ್ಟೊಂದು ದಿವ್ಸ ನಾನು ಇದು ಮಾಡಿ ಮಾಡಿ ಇವತ್ತೇನೋ ನನ್ನ ಇದು ಪರಿಹಾರ ನೋಡಬೇಕು ಪರಿಹಾರಗಳು ನಿಮ್ಮಲ್ಲೇ ಇದೆ ನಿಮ್ಮದೇ ಬಕೆಟ್ ನಿಮ್ಮದೇ ನೀರು ನಿಮ್ಮದೇ ಜಗ್ಗು ನೀವೇ ಸ್ನಾನ ಮಾಡೋದು ಸ್ನಾನ ಮಾಡಿದ ತಕ್ಷಣ ತಲೆ ಒರೆಸ್ಕೊಳ್ಳಿ ಬೆನ್ನು ಒರೆಸ್ಕೊಳ್ಳಿ ಅಂತ ಹೇಳ್ಕೊಡೋದಷ್ಟೇ ನನ್ ಕರ್ತವ್ಯ ಅಷ್ಟೇ ಅಷ್ಟೇ ನನ್ನ ಭಾವ ಈ ಜಾತಕಕ್ಕೆ ಗುರು ನೀಚನಾಗಿರ್ತಕ್ಕಂಥ ಜಾತಕ ಮದ್ವೆ ಆಯ್ತಮ್ಮ ಅದ್ರ ಬಗ್ಗೆ ಕೇಳೋಣ ಅಂತ ಈ ಹುಡುಗಿಗೆ ನೀವು ಜಾತಕಗಳು ಇಟ್ಕೊಂಡು ಕುಳಿತುಕೊಂಡ್ರೆ ಈ ಜನ್ಮಕ್ ಮದ್ವೆ ಮಾಡಕ್ ಆಗೋಲ್ಲ ಆಗೋಲ್ಲ ಅಲ್ಲಿ ಜಾತಕ ಹೊಂದಿಕೆ ಆಗೋಲ್ಲ ಹೊಂದಿಕೆ ಆದ ಜಾತಕ ನಿಮ್ಮ ಹುಡುಗಿಗೆ ಮೆಚ್ಚುಗೆ ಆಗೋಲ್ಲ ನಿಮ್ಮ ಹುಡುಗಿಗೆ ಮೆಚ್ಚುಗೆ ಆಗಿದ್ದು ಹುಡುಗನಿಗೆ ಮೆಚ್ಚುಗೆ ಆಗಲ್ಲ ಎಲ್ಲರೂ ಒಪ್ಪಿದ್ದು ನಿಮಗ್ ಮೆಚ್ಚುಗೆ ಆಗಲ್ಲ ಎಲ್ಲ ಓಕೆ ಅಂದಿದ್ದು ಕೊಡೋದು ತಗೊಳ್ಳೋದ್ರಲ್ಲಿ ನಿಲ್ಲುವುದೇ ಇಲ್ಲ ಈ ಹುಡುಗಿಗೆ ಅಂತರ್ಜಾತೀಯ ವಿವಾಹವಾಗುವ ಯೋಗವಿದೆ ಈ ಜಾತಕಕ್ಕೆ ಗುರು ನೀಚ ಇಲ್ಲವೆಂದರೆ ಮದುವೆ ಆಗಲು ಬಿಡುವುದಿಲ್ಲ ಇಲ್ಲ ಮದುವೆಯ ನಂತರ ಅನಾಹುತ ಒಂದು ನಡೆಯಬೇಕು ಅದಿದೆ ಅದರಲ್ಲೂ ಕೇಂದ್ರಾಧಿಪತಿ ದೋಷ ಬುಧ ಬೇರೆ ಸಪ್ತಮಾಧಿಪತಿ ನೀಚನಾಗಿದ್ದಾನೆ ಈ ಜಾತಕಕ್ಕೆ ಅಂತಹವರಿಗೆ ಮೊದಲು ರೂಲ್ ಏನ್ ಗೊತ್ತ ಇಷ್ಟಪಟ್ಟ ಹುಡುಗನನ್ನ ಮದುವೆ ಮಾಡಬೇಕು ನೋಡಮ್ಮ ಈ ತರ ಇದಾವೆ ನೋಡಿದೀವಿ ಸಂಬಂಧಗಳು ನಿನಗೆ ಯಾವುದು ಬೇಕು ಆಯ್ಕೆ ಮಾಡು ಅಂತ ಹೇಳ್ಬೇಕಷ್ಟೆ ಅಲ್ಲಿ ಜಾತಕವಾಗಲಿ ಜಾತಿ ಆಗಲಿ ಸ್ಟೇಟಸ್ ಆಗಲಿ ದುಡ್ಡಾಗಲಿ ಓದಾಗಲಿ ಅಂದವಾಗಲಿ ಚಂದವಾಗಲಿ ಹಿಂಗೆ ಇರಬೇಕು ಹೀಗೆ ಇರಬೇಕು ಸ್ಮಾರ್ಟ್ ಇರಬೇಕು ಸಿಕ್ಸ್ ಪ್ಯಾಕು ಏಟ್ ಪ್ಯಾಕು ಅಂದ್ರೆ ಇಲ್ಲಿ ಟೋಟಲ್ ಡ್ರೈ ಪ್ಯಾಕ್ ಆಗ್ಬಿಡುತ್ತೆ ಇದನ್ ಮಾಡಿ ಸ್ವಲ್ಪ ನಾ ಹೇಳಿದ್ದು ಮಾಡಿ ನಾನು ಮನೆಯವ್ರ ಹತ್ರ ಎಲ್ಲ ಮಾತಾಡ್ತಾ ಕುಳಿತುಕೊಳ್ಳಿಲಿಕ್ಕೆ ಖಂಡಿತ ಆಗೋಲ್ಲ ನೀವು ಕೇಳಿದ್ರೆ ಬಿಟ್ರೆ ರಾಮಾಯಣ ಪೂರ್ತಿ ಕೇಳ್ತಾ ಕುತ್ಕೋತೀರೋ ಇಡೀ ಹತ್ರ ತಾಯಿ ದಯವಿಟ್ಟು ನಾ ಹೇಳಿದ್ದನ್ನ ಮಾಡಿ ಒಳ್ಳೇದಾಗುತ್ತೆ ಒಂದು ಬಾಳೆ ಗಿಡದ ಮದುವೆಯನ್ನ ಈ ಮಗುವಿಗೆ ಮಾಡಿಸಿ ಒಳ್ಳೇದಾಗಲಿ ಹೋಗ್ಬೇಡಿ ಶಕುಂತಲ ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಗುರುಜಿ ನೀವು ಸಾಕಷ್ಟು ಒಂದು ರಾಶಿಗಳ ಕುರಿತು ತಿಳಿಸ್ಕೊಡ್ತಿದ್ರಿ ಏನೆಲ್ಲ ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಮೇಷ ತುಲಾ ಮಕರ ಕಟಕ ಮತ್ತು ಮಿಥುನದವರೆಗೆ ಹೇಳಿದ್ರಿ ಮುಂದಿನ ರಾಶಿಗಳು ಗುರುಜಿ ಧನು ರಾಶಿಗೆ ತಲೆದಂಡ ನಿಮಗೆ ಅದ್ಭುತ ಆನೆಬಲ ಅಲ್ಲ ಹತ್ತು ಗಜಬಲ ಬರುತ್ತೆ ಧನುರ್ಲಗ್ನದವರಿಗೆ ಅದೇ ದೊಡ್ಡ ಸಮಸ್ಯೆ ವಿಪರೀತ ಸ್ಪೀಡು ಒಳ್ಳೆಯದಲ್ಲ ತುಂಬ ಎತ್ತರಕ್ಕೋಗುವುದು ಒಳ್ಳೆಯದಲ್ಲ ತುಂಬ ಹೆಚ್ಚಾದ ದುಡ್ಡು ಬಂದವರು ಯಾರೂ ಚೆನ್ನಾಗಿಲ್ಲ ತುಂಬ ಎತ್ತರದ ಸ್ಥಾನಕ್ಕೇರಿದವರು ಯಾರೂ ತಮ್ಮ ತಲೆಯನ್ನು ನೆಲದ ಮೇಲೆ ಇಟ್ಕೊಂಡಿಲ್ಲ ಭುಜದ ಮೇಲೇ ಇಟ್ಕೊಂಡಿಲ್ಲ ನೆಲಕ್ಕೆ ನೆಲೆಗೆ ಅದು ಏನೋ ಒಂದು ಮಾಡ್ಕೋತಾರೆ ಸೊ ನಮ್ಮ ಕಡೆ ಒಂದು ಮಾತು ಕೂಡ ಹೇಳ್ತಾರೆ ಏನೂ ಇಲ್ಲದವನಿಗೆ ದಿಢೀರ್ ಆಸ್ತಿ ಅಧಿಕಾರ ಅಂತಸ್ತು ಬಂದರೆ ಮಧ್ಯರಾತ್ರಿನಲ್ಲಿ ಕೊಡೆ ಇಟ್ಕೊಂಡು ಸುತ್ತಾ ಇರ್ತಾನಂತೆ ಏನ ಅಂದರೆ ಸುಮ್ಮನೆ ಯಾಕೋ ಒಂಚೂರು ಬಿಸಿಲು ಅನ್ನಿಸ್ತು ಅದಕ್ಕೆ ಕೊಡೆ ಇಟ್ಕೊಂಡು ಸುತ್ತಾ ಇದ್ದೀನಿ ಅಂತ ಅಂಥ ಒಂದು ಭಾವ ಧನುರ್ ಲಗ್ನದವರೆಗಾಗುತ್ತೆ ಎಚ್ಚರಿಕೆ ಧನುರ್ ಲಗ್ನದ ರಾಜಕಾರಣಿಯೊಬ್ಬರಿಗೆ ಅಧಿಕಾರ ಪಟ್ಟ ಬರ್ತಕ್ಕಂಥದ್ದಾಗುತ್ತೆ ಹಾಗೆ ಇನ್ನೊಬ್ಬರ ಅಧಿಕಾರವನ್ನು ಕಸಿದುಕೊಂಡ್ರಿ ಇನ್ನೊಬ್ಬರ ರಾಜ್ಯವನ್ನು ಕೆಡುದ್ರಿ ಇನ್ನೊಬ್ಬರ ಪಕ್ಷವನ್ನು ಕೆಡಿಸಿದ್ರಿ ಇನ್ನೊಬ್ಬರ ಮನೆಯನ್ನು ಹೊಡೆದ್ರಿ ಅನ್ನತಕ್ಕಂಥ ಬಹುದೊಡ್ಡ ಅಪವಾದ ಬರ್ತಕ್ಕಂಥದ್ದು ಒಂದು ಪ್ರಾಣಕಂಟಕವೂ ಕೂಡ ಇದೆ ಮಾರಣಾಂತಿಕ ಕಾಯಿಲೆ ಏನಾದರೂ ಇದ್ದರೆ ಸಹಿಸಲಾಗದಂಥ ಬಾಧೆಯಾಗಿ ದಿಢೀರ್ ಅಸ್ತಂಗತ ಆಗ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆ ಯಾಕಂದರೆ ಪೂರ್ಣವಾಗಿ ಆ ಒಂದು ಹತ್ತನೇ ಮನೆಯನ್ನು ಶನಿ ನೋಡ್ತಿದ್ದಾನೆ ರಾಹು ನೋಡ್ತಿದ್ದಾನೆ ಕುಜ ನೋಡ್ತಿದ್ದಾನೆ ಕೇತು ನೋಡ್ತಿದ್ದಾನೆ ರಾಹು ನೋಡ್ತಿದ್ದಾನೆ ನಿಮ್ಮ ಲಗ್ನಕ್ಕೆ ಅಷ್ಟೂ ಸ್ಥಾನಗಳು ಅಷ್ಟಮಾವೆ ಎಂಟನೇ ಭಾವ ಸಾವಿನ ಮನೆ ದಿಢೀರ್ ಅಸ್ತಂಗತ ಅಂತ ಹೇಳ್ತೇವೆ ಎಚ್ಚರಿಕೆ ಏನು ಬಂದರೂ ವೈರಾಗ್ಯ ಭಾವ ಅಯ್ಯೋ ನನಗೆ ಬೇಕಿಲ್ಲಪ್ಪ ಜನವರಿ ಇಪ್ಪತ್ತೈದುವರೆಗೂ ಸುಮ್ಮನೆ ಬಿಡಿ ಮ್ಯಾಕ್ಸಿಮಮ್ ಫೆಬ್ರವರಿ ಫಸ್ಟ್ ವೀಕ್ ಆಮೇಲೆ ನಿಮ್ಮ ಪಟ್ಟ ನಿಮ್ಮ ಅಧಿಕಾರ ಯಾಕಂದರೆ ಶನಿ ರಾಹು ಕುಜಾ ಕೇತು ಸುಮ್ಮನೆ ಬಿಡ್ತಾರಿಯೋ ಒಬ್ಬರಿಗೊಬ್ಬರು ಆ ಮನೇ ನೋಡ್ತಿದ್ರೆ ನಾಲ್ಕು ಜನರು ನೋಡಿದಂಥ ಒಂದು ಹೂವಾಗಲಿ ಮರವಾಗಲಿ ಗಿಡವಾಗಲಿ ಹೆಣ್ಣಾಗಲಿ ವ್ಯಕ್ತಿಯಾಗಲಿ ಚೆನ್ನಾಗಿ ಬಾಳಿದಂಥ ಇತಿಹಾಸ ನಮ್ಮ ಕಣ್ಮುನ್ಗಡೆ ಇದೆ ಯಾರೂ ಇಲ್ಲ ಅದು ಬೇಗ ಕೆಡುತ್ತೆ ಅದು ಅದಕ್ಕೆ ಫಿಲಂ ಹೀರೋಗಳು ಬೇಗ ಕೆಡೋದು ಫಿಲ್ಮ್ ಹೀರೋಯಿನ್ಸ್ ಬೇಗ ಕೆಡೋದು ಮಾಧ್ಯಮ ಪಾಪ ಅವ್ರ ಹೆಸರಾದರೂ ಕೆಡಿಸ್ಬಿಡ್ತಾರೆ ಅವ್ರ ಮನಸ್ಸಾದರೂ ಕೆಡಿಸ್ತಾರೆ ಅವ್ರಿಗೆ ಅಹಮ್ಮಾದರೂ ತುಂಬಿಸಿ ನೀನು ಗ್ರೇಟ್ ಮಾ ನೀನು ಗ್ರೇಟ್ ಸೂಪರ್ ಸ್ಟಾರ್ ಅಯ್ಯ ಅಂತ ಹೇಳಿ ಅವರೆಲ್ಲ ಅಹಮ್ಮಾದರೂ ಬೆಳೆಸ್ಬಿಡ್ತಾರೆ ಇಲ್ಲ ಅವ್ರ ಮನೇನಾದರೂ ಚೂರು ಚೂರಾಗುತ್ತೆ ಯಾವ ದೊಡ್ಡ ಸೂಪರ್ ಸ್ಟಾರ್ನ ನೋಡಿಬೇಕಾದ್ರೆ ನೆಮ್ಮದಿಯಾಗಿ ಬದುಕಿದ್ದು ಇತಿಹಾಸವಿಲ್ಲ ಇರುವುದಿಲ್ಲ ಬಿಕಾಸ್ ನೂರಾರು ಲಕ್ಷಾಂತರ ಜನರ ಕಣ್ಣು ಬೀಳತಕ್ಕಂಥ ಒಂದು ನೋಟ ಅದು ಅದರಿಂದ ಈ ಒಂದು ಧನು ಲಗ್ನದವರು ಮಾತ್ರ ಮೆಲ್ಲ ಪ್ರಜ್ಞೆ ಇರಬೇಕು ಇನ್ನು ಕುಂಭರಾಶಿಯವರಿಗೆ ಏನಾದರೂ ಅನಾರೋಗ್ಯ ಸಮಸ್ಯೆ ಇದ್ದರೆ ಬಹುದೊಡ್ಡ ಆತಂಕಕಾರಿ ನಡೆಸ್ತಕ್ಕಂಥದ್ದಾಗುತ್ತೆ ಎಚ್ಚರಿಕೆ ಅದು ಬಿಟ್ಟರೆ ಇನ್ಯಾವ ಸಮಸ್ಯೆಯೂ ಇಲ್ಲ ಸ್ವಲ್ಪ ಈ ಕಾಫು ಡಸ್ಟ್ ಅಲರ್ಜಿ ಏನಾದರೂ ಇದ್ದರೆ ಭೂಮಿಗೆ ಸಂಬಂಧಪಟ್ಟಂಥ ತಗಾದೆ ಏನಾದರೂ ಇದ್ದರೆ ಏನಾದರೂ ದೊಡ್ಡ ಟ್ರಾನ್ಸಾಕ್ಷನ್ ಏನಾದರೂ ಇದ್ದರೆ ಸ್ವಲ್ಪ ಹೋಲ್ಡ್ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಬೇಕು ಅಷ್ಟು ಬಿಟ್ರೆ ತುಂಬಾ ದೊಡ್ಡ ಭೂಮಿಯ ವ್ಯವಹಾರ ಒಂದು ಕೈಗೂಡತಕ್ಕಂಥದ್ದು ಆಗುತ್ತೆ ಜನವರಿ ಇಪ್ಪತ್ತೈದರ ನಂತರ ಇನ್ನು ಮೀನರಾಶಿಯವರಿಗಂತೂ ರಾಜಯೋಗ ಅಂತ ಹೇಳಿದ್ದೇನೆ ಫ್ಯಾಂಟಾಸ್ಟಿಕ್ ತುಲಾರಾಶಿಯವರಿಗೂ ಅಷ್ಟೇ ಸ್ವಲ್ಪ ಕಂಟಕ ವೃಷಭ ರಾಶಿಯವರಿಗೆ ಭಾಗ್ಯಸ್ಥಾನದ ಮೇಲೆ ಕುತ್ತು ಒಡೆಯುತ್ತೆ ತಂದೆಗೇನಾದರೂ ಒಂದು ಆರೋಗ್ಯ ಎಡವಟ್ಟಾಗ್ತಕ್ಕಂಥದ್ದಾಗುತ್ತೆ ಎಚ್ಚರಿಕೆ ಇರುವ ಭಾಗ್ಯಸ್ಥಾನ ವೃದ್ಧಿಯಾದರೂ ಅದ್ಭುತವಾದರೂ ನೀವು ಮಾಡಿದ ಶತಪ್ರಯತ್ನಗಳೆಲ್ಲವೂ ಏನೇ ದೇವ ಕಾರ್ಯ ಮಾಡಿದರೂ ಪೂಜಾ ಕಾರ್ಯ ಮಾಡಿದರೂ ರಾಜಕೀಯ ಆಕಾಂಕ್ಷೆಯಾಗಿದ್ದರೆ ಟಿಕೆಟ್ ದೊರಕುವುದಿಲ್ಲ ಕೊನೆಯ ಹಂತದಲ್ಲಿ ಬೇರೆಯವ್ರಿಗೆ ಯಾರಿಗಾದರೂ ಬಿ ಫಾರ್ಮ್ ಕೊಡ್ತಕ್ಕಂಥದ್ದಿಲ್ಲ ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೋಗಿ ನೀವೇ ಇಂಡಿಪೆಂಡೆಂಟ್ ನಿಂತ್ಕೊಳ್ಳೋದು ಬೇರೆ ಪಕ್ಷಕ್ಕೆ ಸ್ಥಳಾಂತರ ಆಗಿನೋ ಏನೋ ಒಂದು ಎಡವಟ್ಟು ಪಕ್ಷಾಂತರ ಒಂದು ಕಾಯ್ದೆ ಪ್ರಕಾರ ಏನಾದರೂ ಒಂದು ತಲೆ ಮೇಲೆ ಹೇಳ್ಕೊಳ್ತಕ್ಕಂಥದ್ದು ಆಗುತ್ತೆ ಆತ ಕಡೆ ಪಕ್ಷನೂ ಇಲ್ಲ ಇತ ಕಡೆ ಜನಾನೂ ಇಲ್ಲ ಹಾಕಿದ ದುಡ್ಡು ಗೋವಿಂದ ಅದ್ರ ಮೇಲೆ ಹೆಸರು ಗೋವಿಂದ ಇದು ವೃಷಭರಾಶಿ ಅವರಿಗೆ ಎಚ್ಚರಿಕೆ ಬನ್ನಿ ಈಗ ಯಾರ್ ಕರೆ ಮಾಡಿದ್ದಾರೆ ನಮ್ಮಿ ಕಾರ್ಯಕ್ರಮಕ್ಕೆ ಕೇಳ್ಬಿಡೋಣ ಹಲೋ ಹಲೋ ನಮಸ್ತೆ ಯಾರ್ ಮಾತಾಡ್ತಿರೋದು ನಮಸ್ತೆ ಮೇಡಮ್ ನನ್ನ ಹೆಸರು ನವ್ಯಶ್ರೀ ಅಂತ ಹೇಳಿ ಎಲ್ಲಿಂದ ಕರೆ ಮಾಡ್ತಿದ್ದೀರಾಮ ಕೆಂಗೇರಿ ಉಪನಗರದಿಂದ ಯಾರ ಬಗ್ಗೆ ಕೇಳ್ಬೇಕಿತ್ತು ಯಜಮಾನ್ರ ಬಗ್ಗೆ ಅವ್ರ ಹೆಸರು ಅವ್ರ ಹೆಸರು ಹುಟ್ಟಿದ ಹೆಸರು ಬಂದು ಲಕ್ಷ್ಮಣ್ ಗೌಡ ಅಂತ ಕರಿಯೋದು ಪುನೀತ ಅಂತ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎಂಬತ್ತೈದು ಸಮಯ ಭಾನುವಾರ ಬೆಳಗ್ಗೆ ಹನ್ನೊಂದು ನಲವತ್ತೈದು ಹ್ಮ್ ಹ್ಮ್ ಒಂದರಿಂದ ಹನ್ನೆರಡರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ ನವ್ಯಶ್ರೀ ಅವರೇ ಎರಡು ಗುರುಜಿ ಇದಾರೆ ಮಾತಾಡಿ ಮಾ ನಮಸ್ತೆ ಗುರುಜಿ ನಮಸ್ತೆ ಶಂಕರ ಆ ಗುರೂಜಿ ನಮ್ಮ ನಮ್ಮ ಯಜಮಾನ್ರಿಗೆ ಒಂದ್ ಮದ್ವೆ ಆದಾಗ್ಲಿಂದಾನು ಒಂದ್ ಎರಡ್ ಸರಿ ಕೆಲ್ಸ government job ಸಿಗಾ ಇದಿತ್ತು ಎರಡ್ ಸರಿನು miss ಆಯ್ತು ಹೇಳಿ ಒಂದ್ರಿಂದ ಒಂದು problem ಏ ಆಗ್ತಾ ಇದೆ ಇಲ್ಲ ನನ್ನ ಮಗನ್ಗ್ ಹುಷಾರ್ ಇರಲ್ಲ ಇಲ್ಲ ನನ್ಗ್ ಹುಷಾರ್ ಇರಲ್ಲ ಇಲ್ಲ ನಮ್ಮ ಯಜಮಾನ್ರಿಗ್ ಹುಷಾರ್ ಇರಲ್ಲ ದಿನಾನು ಹತ್ ರೂಪಾಯಿಗೂ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಈ ಜಾತಕಕ್ಕೆ ನೋಡಿ ನಾನು ಆಗಲಿಂದ ಹೇಳ್ತಿದ್ದೆ ಕುಜ ರಾಹು ಸಂಧಿಗಳಾದಾಗ. ಇಲ್ಲ ಕುಜಕೇತು ಸಂಧಿಗಳಾದಾಗ ಮನೆಯಲ್ಲೇ ಏನಾದರೂ ಒಂದು ಅನಾಹುತ ಆಗುತ್ತೆ ಏನಾದರೂ ನೋವು ಏನಾದರೂ ಸಂಕಟ ಏನಾದರೂ ಅಳೆದಾಟ ಮಾಡಿದ್ದೆಲ್ಲ ಕೈಗೆ ದಕ್ಕುವುದಿಲ್ಲ ಮನೆಯವರು ಕೈ ಹಿಡಿಯೋಲ್ಲ ಹೊರಗಡೆಯವರು ಕೈ ಹಿಡಿಯೋಲ್ಲ ಏನು ಮಾಡುವುದು ದಿಕ್ಕು ತೋಚಲು ಬಿಡುವುದಿಲ್ಲ ಅಷ್ಟು ಒಂದು ಮಟ್ಟಕ್ಕೆ ಹೋರಾಟ ಮಾಡಿಸಿ ಸಮಸ್ಯೆಗಳನ್ನು ಹಾಕುತ್ತೆ ಅಂತಕ್ಕಂಥದ್ದು ಆಗ್ಲಿಂದ ಹೇಳ್ತಿದ್ದಾನೆ ಈಗಲೂ ಅಂಥದ್ದೇ ಒಂದು ಛಾಯೆ ನೋಡಿ ಒಬ್ಬ ಮನುಷ್ಯನಿಗೆ ಕುಜರಾಹು ಸಂಧಿಯಾಗಿ ಇಷ್ಟು ಬಡಿತು ಅಂದರೆ ಇಡೀ ದೇಶಕ್ಕೆ ಆ ಒಂದು ಕುಜರಾಹು ಸಂಧಿಗಳು ಶನಿರಾಹು ಸಂಧಿಗಳು ಸೇರತು ಅಂದರೆ ಅಲ್ಲೋಲ ಕಲ್ಲೋಲ ಪ್ರಪಂಚಕ್ಕೆ ಮಾಡಿಟ್ಬಿಡ್ತವೆ ಅಂಥದ್ರ ಒಂದು ಪೂರ್ಣ ಪ್ರಭಾವ ಈ ಜಾತಕದಲ್ಲಿದೆ ಗುರು ಬೇರೆ ನೀಚ ನಿನ್ನ ಯಜಮಾನನಿಗೆ ಲಗ್ನಾಧಿಪತಿ ಬರೀ ದುಡಿಯೋದಷ್ಟು ಅವನಿಗೊಂದು ಕೆಲಸ ಮಾಡಿ ಗುರು ನೀಚತ್ವ ಇರೋದರಿಂದ ಕುಟುಂಬದಿಂದ ದೂರ ಹೋಗಿ ದುಡಿದರೆ ಪರ ಊರು ಪರಸ್ಥಳ ಪರದೇಶ ಅಭಿವೃದ್ಧಿ ದೂರಕ್ಕೆ ಹೋಗಬೇಕು ನಾನು ನನ್ನವರು ನನ್ನ ಕುಟುಂಬ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನಮ್ಮ ನನ್ನಪ್ಪ ನನ್ನ ಸ್ನೇಹಿತರು ಇಲ್ಲೇ ಇರಬೇಕು ಹಿಂಗೆ ಇರಬೇಕು ಹೀಗೆ ಆಗಬೇಕು ಏನೂ ಆಗಲ್ಲ ತಾಯಿ ಗುರು ನೀಚಕ್ಕೆ ಕುಟುಂಬ ನೀಚ ಆಗ್ಬೇಕು ಇಲ್ಲಾಂದ್ರೆ ಇಲ್ಲಿದ್ರೆ ಹೇಳಿಗೆ ಆಗೋಲ್ಲ ಒದಾಡ್ತನೇ ಇರಬೇಕು ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಸೂರ್ಯ ಲಾಭಸ್ಥಾನದಲ್ಲಿ ವಿಶೇಷವಾಗಿ ಮೂಲಾ ನಕ್ಷತ್ರದಲ್ಲಿದ್ದಾನೆ ಆ ಪೂರ್ಣ ಕಾಳ ದೋಷ ಇರೋದ್ರಿಂದ ಕಾಳಹಸ್ತಿಯಲ್ಲಿ ದೋಷ ಪೂಜೆಯನ್ನ ಆ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಮಾಡಿಸ್ಕೊಂಡು ಬನ್ನಿ ಇಲ್ಲಿಗೆ ಹೋದಾಗ ಗರುಡ ಕ್ಷೇತ್ರಕ್ಕೆ ಹೋಗ್ಬಾರ್ದು ಅದು ತಿರುಮಲ ಕ್ಷೇತ್ರ ಇಲ್ಲಿಗೆ ಹೋಗಿ ಸೀದಾ ಬರ್ತಕ್ಕಂಥದ್ದು ಮಾಡಿ ಅಕಸ್ಮಾತ್ ನಿಮ್ಗೆ ಇಷ್ಟ ಆಯ್ತಾ ಕಂಚಿಗೆ ಹೋಗ್ಬೋದು ಮಧುರ ಮೀನಾಕ್ಷಿ ನೋಡ್ಬೋದು ಅಷ್ಟೇ ಅಷ್ಟು ಬಿಟ್ಟು ತಿರುಚಿ ಶ್ರೀರಂಗಮಗೂ ಹೋಗೋ ಆಗಿಲ್ಲ ಸೀದಾ ಬರ್ತಕ್ಕಂಥದ್ದು ಅಷ್ಟೇ ಇದನ್ನ ಮಾಡಿ ನೋಡಿ ಆ ಗುರು ನೀಚತ್ವಕ್ಕೆ ಮನೆಯಲ್ಲಿ ಪುಟ್ಟದಾಗಿ ಅನ್ನಪೂರ್ಣೇಶ್ವರಿ ವ್ರತವನ್ನ ಮಾಡ್ಕೊಳ್ಳಿ ಆ ಒಂದು ಊಟದ ಸಮಸ್ಯೆ ಆಹಾರ ಸಮಸ್ಯೆ ದುಡ್ಡಿನ ಸಮಸ್ಯೆ ನೆಮ್ಮದಿ ಸಮಸ್ಯೆ ಆರೋಗ್ಯ ಸಮಸ್ಯೆಗೆ ಬಲವೃದ್ಧಿಯನ್ನು ಹಾಕಿ ನಿಮ್ಗೊಂದು ಸ್ಥಾನ ಕೊಡಿಸುತ್ತೆ ಒಳ್ಳೇದಾಗ್ಲಿ ಹೋಗಿ ಬನ್ನಿ ತಾಯಿ ನವ್ಯ ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಗುರುಜಿ ಏನು ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ ವಿಶೇಷವಾದಂತಹ ಒಂದು ಮುದ್ರೆ ನೀವು ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ದೆ ಹೆಣ್ಣು ಮಕ್ಕಳಿಗೆ ಇದೊಂದು ಥರದ ರಾಮಬಾಣ ಎಸ್ಪೆಷಲಿ ಈ ಒಂದು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಈ ವಯಸ್ಸಿನಲ್ಲಿ ಮಕ್ಕಳಿಗೆ ಈ ಮುದ್ರೆಯನ್ನು ಹಾಕಿಸ್ಬೇಕಾಗುತ್ತೆ ಇದು ಹಲವಾರು ಬಾರಿ ತೋರಿಸ್ಕೊಟ್ಟಿದ್ದೇನೆ ಮತ್ತೆ ಇದನ್ನು ಇವತ್ತು ತೋರಿಸ್ಕೊಡ್ತಿದ್ದೇನೆ ಈ ಒಂದು ಕೆಲವು ಮಕ್ಕಳು ಬೇಗ ಹತ್ತು ಹನ್ನೊಂದನೇ ವಯಸ್ಸಿಗೆಲ್ಲ ಆ ಒಂದು ರಜಸ್ವಾಲೆ ಆಗ್ತಕ್ಕಂಥದ್ದು ಆ ಒಂದು ಬೇಗ ಆಗ್ತಾರೆ ಹೆಣ್ಮಕ್ಳು ಅಂತ ಮಾತಾಡ್ಕೋತೇವೆ ಹಿಂದೆಲ್ಲ ಹದಿನಾರು ಹದಿನೇಳು ಹದಿನೆಂಟರ ಮೇಲೆ ಈಗೆಲ್ಲ ಒಂದು ಊಟ ಪ್ರಕೃತಿಯ ಒಂದು ನಿಯಮದಿಂದ ಬದಲಾಗಿ ಹತ್ತು ಹನ್ನೊಂದು ಹನ್ನೆರಡಕ್ಕೆಲ್ಲ ಹಾಕ್ಬಿಡ್ತಾರೆ ಮಕ್ಕಳು ಸೊ ಸೊ ಆಗ್ತಿದ್ದಾರೆ ಅನ್ನತಕ್ಕಂಥ ಲಕ್ಷಣ ಗೊತ್ತಾದಾಗ ತಾಯಿ ಗೊತ್ತಾಗುತ್ತೆ ಏನೋ ಮಗಳಲ್ಲೂ ಒಂದು ಪ್ರಕೃತಿ ಬದಲಾವಣೆ ಆಗ್ತಿದೆ ಅಂತಕ್ಕಂಥದ್ದು ಅಂಥ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಅಭ್ಯಾಸ ಮಾಡಿಸಿ ಯಾಕೆಂದರೆ ಕೆಲವು ಮಕ್ಕಳಿಗೆ ಆ ಒಂದು ಯೂಟ್ರ್ ಸರಿಯಾಗಿ ಬೆಳವಣಿಗೆ ಆಗುವುದಿಲ್ಲ ಅಂಡಾಶಯ ಸರಿಯಾಗಿ ಬೆಳವಣಿಗೆ ಆಗುವುದಿಲ್ಲ ಅದು ಮುಂದೊಂದು ದಿನ ತೊಂದರೆಯಾಗಿ ಆ ಮಕ್ಕಳಾಗಲು ಸಮಸ್ಯೆ ಆಗುತ್ತೆ ಈ ಮುದ್ರೆ ರಾಮಬಾಣ ಎಲ್ಲ ಹೆಣ್ಮಕ್ಕಳು ಎಸ್ಪೆಷಲಿ ನಲವತ್ತೈದು ದಾಟಿದಾಗ ಈ ಮೆನೋಪಾಸ್ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಆ ಒಂದು ಆಗ್ತಕ್ಕಂಥ ಒಂದು ಸಮಸ್ಯೆ ಒಂದೊಂದು ಚೂರೆ ಒಂದೊಂದು ಚೂರೆ ಕಡಿಮೆ ಆಗಿ ಒಂದು ಸ್ಟೇಜಲ್ಲೂ ಕೆಲವರಿಗೆ ನಲವತ್ತೈದಕ್ಕೆಲ್ಲ ನಿಂತು ಹೋಗುತ್ತೆ ಕೆಲವ್ರಿಗೆ ಐವತ್ತೈದರವರೆಗೂ ಇರುತ್ತೆ ಕೆಲವರಿಗೆ ಅರವತ್ತರವರೆಗೂ ಕೇಳಿದ್ದೇವೆ ಸೊ ಅಂಥ ಸಂದರ್ಭದಲ್ಲಿ ತೀವ್ರತರವಾದಂಥ ಹೊಟ್ಟೆ ನೋವಿನಿಂದ ಬಳಲ್ತಕ್ಕಂಥದ್ದು ಸೊಂಟ ನೋವಿನಿಂದ ಬಳಲ್ತಕ್ಕಂಥದ್ದು ಆಗುತ್ತೆ ಅಂಥ ಸಂದರ್ಭದಲ್ಲಿ ಈ ಒಂದು ಮುದ್ರೆಯನ್ನು ಹಾಗೆ ಈ ಮೆನ್ಸೆಸ್ಟಲ್ ಪ್ರಾಬ್ಲಮ್ಸ್ ಆಗ್ತಿದೆ ಇರ್ರೆಗ್ಯುಲಾರಿಟೀಸ್ ಆಗ್ತಿದೆ ಯಾಕೋ ಡೆವಲಪ್ ಆಗಿಲ್ಲ ಯಾಕೋ ಆಗ್ತಾನೇ ಇಲ್ಲ ಹಾಗೆ ಅತಿ ಮುಖ್ಯವಾಗಿ ಏನಾದರೂ ಪಿ ಸಿ ಡಿ ಪ್ರಾಬ್ಲಮ್ಸ್ ಇದೆ ಸಿಸ್ಟ್ ಪ್ರಾಬ್ಲಮ್ಸ್ ಇದೆ ಫೈ ಪ್ರಾಬ್ಲಮ್ಸ್ ಆಗ್ತಿದೆ ಅನ್ನತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಮುದ್ರೆಯನ್ನು ಅಭ್ಯಾಸ ಮಾಡಿ ಪ್ಲಸ್ ಡಾಕ್ಟ್ರ್ ಹತ್ರ ಕೂಡ ತಪಾಸಣೆ ಮಾಡಿಸ್ಕೊಳ್ಳಿ ನೆನಪಿಟ್ಕೊಳ್ಳಿ ಆ ಡಾಕ್ಟರ್ ಏನು ಟ್ರೀಟ್ಮೆಂಟ್ ಕೊಡ್ತಾರೋ ಅದನ್ನು ಮಾಡಿಸ್ಕೊಳ್ಳಿ ತುಂಬ ಸುಲಭ ಈ ಮುದ್ರ ಹೆಣ್ಣು ಮಕ್ಕಳಿಗೆ ಅತಿ ಮುಖ್ಯವಾಗಿ ರಾಮಬಾಣ ಆ ಕಿಬ್ಬೊಟ್ಟೆಯಲ್ಲಿ ಬರತಕ್ಕಂಥ ನೋವು ಅವರ ಒಂದು ಜನನಾಂಗದಲ್ಲಿ ಬರತಕ್ಕಂಥ ಒಂದು ಸಮಸ್ಯೆಗಳಿಗೆ ರಾಮಬಾಣ ಆಗ್ತಕ್ಕಂಥದ್ದು ಈ ರೀತಿ ಬೆರಳುಗಳನ್ನು ಮಾಡಚಿ ಈ ರೀತಿ ಮಾಡ್ತಕ್ಕಂಥದ್ದು ನೋಡಿ ಈ ಬೆರಳು ಈ ರೀತಿ ಇದೆ ಹಾಗೆ ಈ ರೀತಿ ಇಟ್ಕೊಂಡಿರ್ತಕ್ಕಂಥದ್ದು ಇದನ್ನು ಯೋನಿ ಮುದ್ರ ಅಂತ ಹೇಳ್ತೇವೆ ಈ ರೀತಿ ಮಾಡಚಿ ನೋಡಿ ನಾನು ಹೇಗೆ ಇಟ್ಕೊಂಡಿದ್ದೇನೆ ಅಂತ ಹೀಗೆ ಚುಚ್ಚಿ ಈ ಥರ ಕೆಳಗಡೆ ಮಾಡ್ಕೊಂಡಿದ್ದೇನೆ ಈ ಚುಚ್ಚಬೇಕು ಈ ಹೆಬ್ಬೆರಳು ಬಂದು ಈ ಥರ ಚುಚ್ಕೋಬೇಕು ಈ ರೀತಿ ಕೆಳಗಡೆ ಮಾಡಬೇಕು ಇದು ಇಲ್ಲಲ್ಲ ಕಿಬ್ಬೊಟ್ಟೆಗೆ ನಾಬಿ ಸ್ಥಳಕ್ಕೆ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಇನ್ನೊಂದ್ಸಲಿ ತೋರಿಸ್ಕೊಡ್ತೇನೆ ನೋಡಿ ಎಲ್ಲ ಬೆರಳುಗಳು ಸೇರಿಸಿ ಈ ರೀತಿ ಮಾಡಿ ಈ ರೀತಿ ಹೊಟ್ಟೆಗೆ ಈ ರೀತಿ ಚುಚ್ಚಿ ಮಾಡ್ಕೊಳ್ತಕ್ಕಂಥದ್ದು ಹೀಗೆ ಮಾಡಿ ಹೀಗೆ ಕೆಳಗಡೆ ಮಾಡಿಕೊಳ್ತಕ್ಕಂಥದ್ದು ಮಾಡಬೇಕು ಪ್ರತಿನಿತ್ಯ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಅಭ್ಯಾಸ ಮಾಡಿಸಿ ಒಂದೊಂದು ಮನೆಯ ಹೆಣ್ಣು ಮಗು ನಗಲಿಕ್ಕೆ ಆರಂಭ ಮಾಡ್ತಾಳೆ ಗುರುಜಿ ಐ ಕಂಫರ್ಟಬಲ್ ಇದನ್ನ ಹಲವಾರು ಬಾರಿ ತೋರಿಸ್ಕೊಟ್ಟಿದ್ದೇನೆ ಹಲವಾರು ಜನ ಮಕ್ಕಳು ತಾಯಂದರು ಬಂದು ನನ್ನ ಮಗಳು ಶೆಸ್ ಪರ್ಫೆಕ್ಟ್ಲಿ ರೈಟ್ ಗುರುಗಳೆ ಅಂತ ಹೇಳಿರ್ತಕ್ಕಂಥದ್ದು ಉಂಟು ಇದನ್ನು ಅಭ್ಯಾಸ ಮಾಡಿಸಿ ಹೊಟ್ಟೆಗೆ ಹೊಕ್ಕಳಿಗೆ ಅತಿ ಮುಖ್ಯವಾಗಿ ಹಾಕ್ಬೇಕು ಯಾಕೆಂದ್ರೆ ಅಲ್ಲಿರುವ ಉಷ್ಣ ಪ್ರಭಾವದಿಂದಲೇ ಇಷ್ಟೆಲ್ಲ ಆಗ್ತಕ್ಕಂಥ ಒಂದು ಸಮಸ್ಯೆ ಆ ಒಂದು ನಾಭಿಯಲ್ಲಿ ನಾಬಿ ಕೆಳಗಡೆ ಆ ಕುಂಡಲಿನಿ ಪ್ರದೇಶ ಅಂತ ಹೇಳ್ತವೆ ಆ ಶಕ್ತಿ ಇರೋದೇ ಅಲ್ಲಿ ಸೊ ಆ ಕು ಕಿಬ್ಬೊಟ್ಟೆ ಕೆಳಗಡೆ ಹಾಕಿದ್ರೂ ಕೂಡ ಒಳ್ಳೇದೆ ಒಂದು ಹತ್ತು ನಿಮಿಷ ಅಲ್ಲಿ ಹಾಕ್ಕೊಂಡ್ರೂ ಕೂಡ ಒಳ್ಳೇದೆ ಇಲ್ಲ ಅಭಾಸ ಅನಿಸುತ್ತೆ ಅನ್ನತಕ್ಕಂಥದ್ದಾದರೆ ಹೊಕ್ಕಳಿಗೆ ಹಾಕ್ಕೊಳ್ತಕ್ಕಂಥದ್ದು ಮಾಡಬೇಕು ಆ ಮುದ್ರೆಯನ್ನು ನೋಡಿ ಈ ರೀತಿ ಇರುತ್ತೆ ಮತ್ತೆ ತೋರಿಸ್ತೇನೆ ಇದು ಚುಚ್ಚಬೇಕಾಗುತ್ತೆ ಈಗ ನೋಡಿ ಈ ಥರ ಚುಚ್ಚು ಈ ಥರ ಇಟ್ಕೊಂಡು ಹಾಗೆ ಹೇಗೆ ಚುಚ್ಚಿ ಒಳಗಡೆ ಆ ಒಳಗಡೆ ಇರ್ತಕ್ಕಂಥ ನೋಡಿ ಇದು ಅಗ್ನಿತತ್ವ ಈ ಬೆರಳು ಒಳಗಡೆ ಇರುವ ಬಿಸಿಯನ್ನೆಲ್ಲ ಪ್ರಚೋದಿಸಿ ನೆಗೆಟಿವ್ ಇಂಟು ನೆಗೆಟಿವ್ ವಿಲ್ ಬಿಕಮ್ ಪಾಸಿಟಿವ್ ಸೊ ಈ ವಾಯು ಮೂಲಕ ಈ ಬೆರಳನ್ನು ವಾಯು ತತ್ವ ಅಂತೇವೆ ಆ ಗಾಳಿ ಮೂಲಕ ಹೊರಗಡೆ ತೆಗೆದಾಕುತ್ತೆ ಇದನ್ನು ಅಭ್ಯಾಸ ಮಾಡ್ತೀವಿ ತುಂಬ ಶ್ರೇಷ್ಠ ಈ ಮುದ್ರೆಯನ್ನು ಯೋನಿ ಮುದ್ರ ಅಂತ ಹೇಳ್ತೇವೆ ಜನಾಮುದ್ರ ಅಂತಕ್ಕಂಥ ಕೂಡ ಮಾತು ಹೇಳ್ತೇವೆ ಸ್ತ್ರೀ ಮುದ್ರ ಅಂತ ಕೂಡ ಮಾತು ಹೇಳ್ತೇವೆ ಪದ್ಮಿನಿ ಮುದ್ರ ಅಂತ ಕೂಡ ಹೇಳ್ತೇವೆ ಹೆಣ್ಣು ಮಕ್ಕಳು ನಗ್ನಗ್ತಾ ಇದ್ರೆ ಆ ಕಮಲದ ಹೂಗಳ ಹಾಗೆ ನಗ್ ನಗ್ತಾ ಇರ್ತಾರೆ ಆ ದೇವಿಗೆ ಆ ಒಂದು ಲಕ್ಷ್ಮಿಗೆ ಆ ಒಂದು ಕಮಲವೇ ತುಂಬ ಇಷ್ಟ ಪದ್ಮವೇ ತುಂಬ ಇಷ್ಟ ಆ ರೀತಿ ಆ ಹೆಣ್ಮಕ್ಕಳು ಕೂಡ ನಗ್ತಾ ಇದ್ದಾಗ ನಮ್ಮ ಮನೆಯಲ್ಲಿ ನಿಜವಾದ ಪದ್ಮವಿದೆ ಅನ್ನತಕ್ಕಂಥದ್ದು ತರೋಗುವಾದರೂ ಮೂರು ದಿನಕ್ಕೆ ಬಾಡೋಗುತ್ತೆ ಈ ಪದ್ಮ ಜೀವನ್ ಪರ್ಯಂತ ನಗ್ತಾ ಇರುತ್ತೆ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ ಗುರುಗಳು ಅದರಿಂದ ಈ ಪದ್ಮ ಮುದ್ರೆಯನ್ನು ಯೋನಿ ಮುದ್ರೆಯನ್ನು ಮುದ್ರೆಯನ್ನ ಸ್ತ್ರೀ ಮುದ್ರೆಯನ್ನು ಪ್ರತಿಯೊಂದು ಹೆಣ್ಣು ಮಗು ತಮ್ಮ ಮನೆಯಲ್ಲಿ ಬೆಳಿಗ್ಗೆನೋ ಸಂಜೆನೋ ಮಧ್ಯಾಹ್ನನೋ ನೀವೆಲ್ಲಿ ಬೇಕಾದ್ರೂ ಕುಳಿತು ಮಾಡ್ಕೋಬಹುದು ನಿಮ್ಗೆ ಅಭಾಸ ಅನ್ಸಿದ್ರೆ ಸುಮ್ಮನೆ ಈ ಥರ ಸರಿಗೆ ಈ ತರ ಹೇಳ್ಕೊಬಿಟ್ಟು ನಿಂಪ ಈ ತರ ಕುತ್ಕೋಬಿಡಿ ಕೆಳಗಡೆ ಇಲ್ಲ ಒಂದು ಚೇರಲ್ಲಿ ಈ ತರ ಕುಳ್ತ್ಕೊಬಿಟ್ಟು ಈ ತರ ಟಿ ವಿ ನೋಡ್ತಾ ಕುತ್ಕೋಬಿಡಿ ನಿಮ್ಮ ಪಾಡಿಗೆ ಆ ಹೊಕ್ಕಳಿಗೆ ಈ ತರ ಚುಚ್ಕೊಂಡು ಈ ಥರ ಹಾಕ್ಕೊಂಡು ಏನು ತೊಂದರೆಗಳಾಗೋದಿಲ್ಲ ಒಳ್ಳೆದಾಗ್ಲಿ ಅಪ್ಪ ನೀರು ಕರೆ ಮಾಡಿದ್ದಾರೆ ಕೇಳೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಅಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾವು ಬೆಳ್ತಂಗಡಿ ಬೆಳ್ತಂಗಡಿ ತಾಲೂಕಾ ಚಾರ್ಮಾಡಿ ಗ್ರಾಮ ನಿಮ್ಮ ಹೆಸರು ರಾಧಿಕಾ ಹುಟ್ಟಿದ ದಿನಾಂಕ ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಮೇಡಮ್ ಹೌದಾ ಯಾರ ಬಗ್ಗೆ ಕೇಳ್ಬೇಕಿತ್ತು ರಾಧಿಕಾ ಅವ್ರೆ ನನ್ನ ಬಗ್ಗೆ ಮದ್ವೆ ಆಗಿದ್ಯಾ ನಿಮ್ಗೆ ಇಲ್ಲ ಮದ್ವೆ ಆಗ್ಲಿಲ್ಲ ಅದೇ ಮದ್ವೆ ಆಗ್ಲಿಲ್ಲ ಕಾರಣ ಸರಿ ಒಂದರಿಂದ ಹನ್ನೆರಡರ ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮಾ ಒಂದರಿಂದ ಹನ್ನೆರಡರ ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಹತ್ತು ಗುಡಿಸಿದ್ದಾರೆ ಮಾತಾಡಿ ಮಾ ಹಲೋ ನಮಸ್ತೆ ಸರ್ ನಮಸ್ತೆ ಶಂಕರ ಕನ್ಫರ್ಮ್ ನಿಮ್ಮ ಜಾತಕಕ್ಕೆ ಒಂದು ರೀತಿ ಕುಜದೋಷದ ಒಂದು ಪ್ರಭಾವ ಕುಜದೋಷದ ಒಂದು ಪ್ರಭಾವ ಈ ಕುಟುಂಬದಲ್ಲಿ ಯಾವ ಹೆಣ್ಣು ಮಕ್ಕಳು ನೆಮ್ಮದಿಯಾಗಿಲ್ಲ ಒಂದು ಮದುವೆವರ್ಗಾದ್ರೂ ಬಂದು ಮುರಿಬೇಕು ಇಲ್ಲ ಮದುವೆ ನಂತರವಾದ್ರೂ ಮುರಿಬೇಕು ಅನ್ನತಕ್ಕಂಥದ್ದು ನೋಡಿ ನಿಮಗೆ ತುಂಬಾ ಚಿಕ್ಕ ವಯಸ್ಸಿಗೆನೆ ಬಿದ್ದು ಸರಿಯಾಗಿ ಏನಾದರೂ ಒಂದು ಗಾಯ ಇಲ್ಲೋ ಈ ನೆತ್ತಿಯಲ್ಲೋ ಇಲ್ಲ ಹುಬ್ಬಿನ ಹತ್ತಿರವೋ ಇಲ್ಲ ಮೂಗಿನ ಮೇಲೆಯೋ ಇಲ್ಲ ಗದ್ದದ ಮೇಲೆಯೋ ಇಲ್ಲ ಅಂದ್ರೆ ಮುಂಗೈ ಮೇಲೆಯೋ ಹಿಂಗೈ ಮೇಲೆಯೋ ಇಲ್ಲ ಮಂಡಿಯಲ್ಲೋ ಒಂದು ಸರಿಯಾದ ಒಂದು ಗುರುತಿರ್ಬೇಕು ಗುರುತಿ ಅಂದ್ರೆ ನನಗೆ ತಲೆಯಲ್ಲಿ ಒಂದು ಸ್ವಲ್ಪ ಇದೆ ಅದು ನಂಗೆ ಅದಕ್ಕೆ ಅಮ್ಮ ಕಾಯಿಸಿದೆ ಅಂತ ಹೇಳಿದ್ರು ಹಾ ಕುಜುಪ್ರಭಾವ ತಂದೆ ಹೇಗಿದ್ದಾರೆ ತಾಯಿ ತಂದೆನಿಗೆ ಕಾಲ್ ನೋವು ತಾಯಿನಿಗೆ ಮಾನಸಿಕ ಆಗಿದೆ ಮಗಳಿಗೆ ಮದುವೆ ಆಗ್ಲಿಲ್ವಲ್ಲ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೆ ಮದುವೆ ಆಗಿದೆ ನನ್ನ ಮಗಳಿಗೆ ಇದುವರೆಗೆ ಮದುವೆ ಆಗ್ಲಿಲ್ಲ ಅಂತ ಹೇಳಿ ಅವರಿಗೆ ಒಂಥರ ಮಾನಸಿಕ ಆಗಿ ಇದೆ ಏನು ಆತಂಕ ಪಡಬೇಡಿ ತಾಯಿ ಪ್ರತಿಯೊಂದು ಹೆಣ್ಣಿಗೂ ಒಂದು ಗಂಡು ಸೃಷ್ಟಿ ಮಾಡಿ ಮಾಡಿಟ್ಟಿರ್ತಾನೆ ಭಗವಂತ ಪ್ರತಿಯೊಂದು ಗಂಡಿಗೂ ಅಷ್ಟೇ ಆತಂಕ ಪಡಬೇಡಿ ಈ ಒಂದು ಕುಜದೋಷದ ಪ್ರಭಾವದಿಂದ ಇಷ್ಟೆಲ್ಲ ಆಗ್ತಿರ್ತಕ್ಕಂಥದ್ದು ನಿಮ್ಮ ಸಂಖ್ಯಾ ಪ್ರಭಾವಕ್ಕೆ ಕುಜ ಅದಕ್ಕೆ ಮನೆಯಲ್ಲಿ ನೋಡಿ ಏನಾದರೂ ಒಂದು ಸಿಟ್ಟು ಬೇಸರ ಮುನಿಸು ಅನಾರೋಗ್ಯ ಆರೋಗ್ಯ ವ್ಯವಹಾರ ಹಣಕಾಸು ಮಾತು ಮಾಹ ಏನಾದರೂ ಒಂದು ಹಬ್ಬದ ದಿನವೇ ಬೇಸರ ಏನಾದರೂ ಒಂದು ಫಂಕ್ಷನ್ ದಿನವೇ ಬೇಸರ ಎಲ್ಲಾದರೂ ಹೋಗ್ಬಿಡೋಣ ಇಷ್ಟೇನಾ ಮದುವೆನೇ ಬೇಡ ಹೀಗೆ ಇರೋಣ ನಾನು ಮದುವೆ ಆಗಿ ಹೋದರೆ ಅಮ್ಮ ಅಪ್ಪನ ನೋಡೋರು ಯಾರು ಕುಟುಂಬ ನೋಡೋರು ಯಾರು ಏನೂ ಬೇಡ ಯಾವುದೂ ಬೇಡ ವಿಪರೀತ ಸಿಟ್ಟು ವಿಪರೀತ ಕೋಪ ವಿಪರೀತ ಹಠ ವಿಪರೀತ ಬೇಸರ ಇವೆಲ್ಲವೂ ಆಗ್ತಿರ್ತಕ್ಕಂಥ ಒಂದು ಭಾವ ಹೌದೋ ಅಲ್ವೋ ತಾಯಿ ಅದು ಸರಿ ಆ ಕುಟುಂಬ ಭಾವಕ್ಕೆ ಆದಷ್ಟು ಮಂಗಳವಾರಗಳಂದು ಹೊಂಗೆ ಎಣ್ಣೆಯ ಒಂದು ದೀಪವನ್ನ ಆದಷ್ಟು ದೇವಿ ದೇವಸ್ಥಾನದಲ್ಲಿ ಹೊರಗಡೆ ಹಚ್ಚಿ ಬನ್ನಿ ಹೊಂಗೆ ಎಣ್ಣೆ ಸಿಕ್ಕಿದ್ರೆ ಇಲ್ಲವೇ ಬರೀ ಎಳ್ಳೆಣ್ಣೆ ಕಡಲೆಕಾಯಿ ಎಣ್ಣೆ ತೆಂಗಿನೆಣ್ಣೆ ಈ ಒಂದು ಮೂರನ್ನು ಮಿಕ್ಸ್ ಮಾಡಿ ಆ ಒಂದು ದೀಪವನ್ನು ಜೋಡಿ ದೀಪವನ್ನು ಮಣ್ಣಿನ ದೀಪವನ್ನು ಒಂದು ಎಂಟು ಅಮಾವಾಸ್ಯೆಗಳಂದು ದೇವಿ ದೇವಸ್ಥಾನದಲ್ಲಿ ಹಚ್ತಕ್ಕಂಥದ್ದು ಇಲ್ಲ ಅಲ್ಲೇ ದೀಪಕ್ಕೆ ಹಾಕಿ ಬರ್ತಕ್ಕಂಥದ್ದೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ನೋಡಿ ತುಂಬ ವಿಶೇಷ ಆಗುತ್ತೆ ಕುಕ್ಕೆಗೂ ಹೋಗಿಬಿಟ್ಟು ಒಮ್ಮೆ ಸರ್ಪ ಸಂಸ್ಕಾರವನ್ನು ಮಾಡಿಸ್ಕೊಂಡು ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಯೋಚನೆ ಮಾಡಬೇಡಿ ಹೋಗಿ ಬನ್ನಿ ರಾಧಿಕಾ ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಹಾಗೆ ವೀಕ್ಷಕರೇ ಇವತ್ತು ವಿಜಯವಾಣಿ ಪತ್ರಿಕೆ ಓದಿದ್ರ ಓದಿಲ್ಲ ಅಂದ್ರೆ ಕೊಂಡು ಓದಿ ಯಾಕಂದ್ರೆ ನಮ್ಮ ಓಂಕಾರ ಗುರುಜಿಯವರು ದಿನವೂ ಬರೀತಾರೆ ದಿನ ಭವಿಷ್ಯವನ್ನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಬನ್ನಿ ಗುರುಜಿಯವರು ಈಗೇನ್ ಹೇಳ್ತಾರೆ ಕೇಳ್ಬಿಡೋಣ ಗುರುಜಿ ಬಹಳ ವಿಶೇಷವಾದ ಒಂದು ಮನೆ ಮದ್ದಿನ ಕುರಿತು ತಿಳಿಸ್ಕೊಡ್ತೀನಿ ಅಂತಿದ್ರೆ ಏನ್ ಗುರುಜಿ ಅದು ಖಂಡಿತ ಮನೆ ಮದ್ದುಗೂ ಮೊದಲು ಇವತ್ತು ಬಹು ವಿಶೇಷವಾಗಿ ನೈಋತ್ಯ ಮೂಲೆಯಲ್ಲಿ ಮನೆಯನ್ನು ಕಟ್ಟಿಕೊಂಡರೆ ಎಂಥ ಒಂದು ಫಲಾನುಫಲಗಳನ್ನು ನೀವು ನೋಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಎಷ್ಟೋ ಜನಕ್ಕೆ ನೈಋತ್ಯ ಮೂಲೆ ಅಂದರೆ ಏನು ಅಂತ ಗೊತ್ತಿಲ್ಲ ದಕ್ಷಿಣ ಪಶ್ಚಿಮದ ಮೂಲೆಯನ್ನು ನೈಋತ್ಯ ಮೂಲೆ ಅಂತ ಹೇಳ್ತೇವೆ ಆ ಒಂದು ಎದುರುಗಡೆ ಸೂರ್ಯ ಮುಭ ಭಾವ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸೊ ಈ ಪಶ್ಚಿಮ ಹಾಗೂ ದಕ್ಷಿಣದ ಈ ಒಂದು ಮೂಲೆಯಲ್ಲಿ ಮನೆ ಕಟ್ಟಿಕೊಂಡು ಮಿಕ್ಕೆಲ್ಲ ಭಾವವು ಖಾಲಿ ಇದ್ದರೆ ಅಕಸ್ಮಾತ್ ಇಲ್ಲಿ ಕಟ್ಟಿಕೊಂಡು ಈ ನೈಋತ್ಯ ಮೂಲೆಯಲ್ಲಿ ಖಾಲಿ ಇದ್ದರೆ ಅದ್ಭುತವಾದಂಥ ಜೀವನ ತುಂಬಾ ಅದ್ಭುತವಾಗಿರ್ತೀರ ಅದರಲ್ಲಿ ಏನಾದರೂ ಈ ಒಂದು ನೈಋತ್ಯ ಮೂಲೆಯಲ್ಲಿ ಪೂರ್ಣ ಪಶ್ಚಿಮವೇನಾದರೂ ಫಿಲ್ ಆಗಿದ್ರೆ ಅಂತೂ ಮನೆಯಲ್ಲಿ ದೀರ್ಘ ಕಾಯಿಲೆಯಿಂದ ಬಳಲ್ತಿರ್ತಕ್ಕಂಥವರಿಗೆ ಸ್ವಲ್ಪ ಚೇತರಿಕೆ ಈ ದಕ್ಷಿಣ ಪೂರ್ತಿ ಬ್ಲಾಕ್ ಮಾಡಿ ಈ ಒಂದು ನೈಋತ್ಯ ಮೂಲೆಯಲ್ಲಿ ಮನೆ ಕಟ್ಟಿದ್ದರೆ ಪುಂಡು ಮಕ್ಕಳು ಒಳ್ಳೆ ದಾರಿಗೆ ಬರ್ತಾರೆ ದಾರಿ ತಪ್ಪಿರ್ತಕ್ಕಂಥ ಮಕ್ಕಳು ಮನೆ ಬಿಟ್ಟು ಓಡೋಗ್ತೀನಿ ಅಂತ ಬೆದರಿಸ್ತಕ್ಕಂಥ ಮಕ್ಕಳು ಮನೆ ಒಡೆದಿದೆ ಹೊಡಿತಾ ಇದೆ ಮನೆಯಲ್ಲಿ ಮಗ ಮದುವೆಯಾಗಿ ದೂರ ಹೋಗಿಬಿಟ್ಟಿದ್ದಾನೆ ಸಪ್ರೇಟ್ ಆಗಿಬಿಟ್ಟಿದ್ದಾನೆ ಮಗಳು ಸಪ್ರೇಟ್ ಆಗಿಬಿಟ್ಟಿದ್ದಾಳೆ ಒಲ್ಲೆ ಅಂತಾಳೆ ಪ್ರೀತಿ ಮಾಡಲ್ಲ ಅಂತ ಹೇಳ್ತಾಳೆ ದೂರ ಆಗಿರ್ತಕ್ಕಂಥ ಒಂದು ಭಾವದಲ್ಲಿ ಮನೆ ಬಿಟ್ಟು ಹೋದಂಥ ಹೆಣ್ಣು ಮಕ್ಕಳು ಕುಟುಂಬದಿಂದ ದೂರವಾದಂಥ ಹೆಣ್ಣು ಮಕ್ಕಳು ಮತ್ತೆ ಒಂದಾಗ್ತಾರೆ ಭ್ರಾತೃಗಳು ಮುಖ್ಯವಾಗಿ ಒಡಹುಟ್ಟಿದವರು ದೂರವಾದರೆ ಈ ಒಂದು ದಕ್ಷಿಣ ಬ್ಲಾಕ್ ಆದರೆ ನೋಡಿ ಈ ಥರ ಮನೆಯನ್ನು ಈ ಒಂದು ಮೂಲೆಯಲ್ಲಿ ಕಟ್ಟಿಕೊಂಡು ದಕ್ಷಿಣಕ್ಕೆ ಹೆಚ್ಚಾಗಿ ಪೂರ್ತಿಯಾಗಿ ಕಟ್ಟಿ ನೈಋತ್ಯದಲ್ಲಿ ಮನೆಯಿದ್ದರೆ ಅದ್ಭುತ ದೂರವಾದಂಥ ಒಡಹುಟ್ಟಿದವರು ಹತ್ತಿರವಾಗುವರು ಪಿತ್ರಾರ್ಜಿತ ಆಸ್ತಿಗಳ ತಗಾದೆಗಳು ದೂರವಾಗುವವು ಪಿತ್ರಾರ್ಜಿತ ಆಸ್ತಿಯು ತಾನಾಗಿಯೇ ಬಂದು ಸೇರುವುದು ಭೂಮಿ ತಗಾದೆಗಳು ದೂರವಾಗುವವು ಹಾಗೂ ತಗಾದೆಗಳಿದ್ದರೂ ಮಾತುಕತೆಯಲ್ಲಿ ನಿಮ್ಮ ಪರವಾಗುವುದು ಕೋರ್ಟು ಕಟಕಟಲೆಯಲ್ಲಿ ವಿಜಯ ನಿಮ್ಮ ಪರವಾಗಿ ಬರತಕ್ಕಂಥದ್ದಾಗುವುದು ಪಶ್ಚಿಮ ನೈಋತ್ಯದಲ್ಲಿ ಮನೆ ಕಟ್ಟಿಕೊಂಡರೆ ಪಶ್ಚಿಮ ನೈಋತ್ಯ ಅಂತ ಹೇಳಿದ್ರೆ ನೈಋತ್ಯ ಅಂದ್ರೇ ಈ ಮೂಲೆ ಸೊ ಪಶ್ಚಿಮ ಪೂರ್ತಿಯಾಗಿ ಬ್ಲಾಕ್ ಮಾಡಿಕೊಂಡರೆ ಮನೆಯ ಯಜಮಾನನಿಗೆ ನಿರಂತರವಾದಂತಹ ಒಂದು ಆದಾಯ ನಿರಂತರವಾದಂಥ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿ ಆಯುರ್ವೃದ್ಧಿ ಅತಿ ಮುಖ್ಯವಾಗಿ ಎಂಥ ಒಂದು ಪ್ರಾಣ ಕಂಟಕವಾಗಿರ್ತಕ್ಕಂಥ ಆರೋಗ್ಯ ದೋಷವಾಗಿದ್ದರೂ ಅಂಥ ಒಂದು ದೋಷವಿರತಕ್ಕಂಥ ವ್ಯಕ್ತಿಗಳನ್ನು ಇಂಥ ಮನೆಗೆ ಕರೆದುಕೊಂಡು ಬಂದರೆ ಅವರೆದ್ದು ಕುಳಿತುಕೊಳ್ಳೋ ಮಟ್ಟಕ್ಕೆ ಹಾಕ್ತಾರೆ ಕುಳಿತುಕೊಂಡು ಮಾತಾಡ್ತಾರೆ ನೆಮ್ಮದಿಯ ಸಾವು ಬರುವುದು ನರಳಿ ಸಾವಲ್ಲ ಏನೋ ನರಳ್ತಿದ್ದಾರೆ ಏನೋ ಅನ್ನತಕ್ಕಂಥದ್ದು ಅನ್ನತಕ್ಕಂಥದ್ದಾಯಿತು ಅಂದರೆ ಅಂಥವನ್ನ ಕರ್ಕೊಬಂದು ಇಂಥ ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಮಾಡಿ ಅದರಲ್ಲೂ ಮುಖ್ಯವಾಗಿ ಮೇಲೆ ಮನೆ ಏನಾದರೂ ಇದ್ರೆ ನೈಋತ್ಯದಲ್ಲಿ ಮನೆ ಕಟ್ಟಿ ಅದರ ಮೇಲೊಂದು ರೂಮ್ ಇದ್ರೆ ಆ ಹಿರಿಯರನ್ನ ಮೇಲಿಟ್ಟು ನೋಡಿ ಇನ್ನಷ್ಟು ವೃದ್ಧಿ ನಿಮಗೆ ಭಗವಂತನೇ ಬಂದು ನಿಮಗೆ ಆಶೀರ್ವಾದ ಮಾಡಿದ ಹಾಗೆ ಯಮಧರ್ಮರಾಯನೇ ಬಂದು ನಿಮ್ಮ ಮನೆಗೆ ಕಾವಲು ನಿಂತ ಹಾಗೆ ಎಂಥ ಅಪಮೃತ್ಯುವಾಗಲಿ ಅಪವಾದವಾಗಲಿ ಅಭಿಚಾರ ದೋಷವಾಗಲಿ ಪ್ರೇತ ದೋಷವಾಗಲಿ ಮಾಂತ್ರಿಕ ದೋಷವಾಗಲಿ ತಟ್ಟುವುದಿಲ್ಲ ಅಷ್ಟು ಒಂದು ವಿಶೇಷತೆ ಈ ಒಂದು ನೈಋತ್ಯದಲ್ಲಿ ಮನೆ ಕಟ್ಟಿಕೊಂಡು ಇದ್ದರೆ ಸಿಂಹಾಸನವನ್ನೇರುವನು ಇಡೀ ಊರಿಗೆ ಗೌಡನಾಗಿ ಬಾಳುವನು ಇಡೀ ಊರಿಗೆ ಸ್ಥಾನಿಕನನು ಮಂಡಲಾಧಿಪತಿಯಾಗಿ ಬಾಳುವನು ಬಹುದೊಡ್ಡ ಹೆಸರು ಪಡೆಯತಕ್ಕಂಥದ್ದು ಬ್ರಹ್ಮ ತೇಜಸ್ಸು ಜನಬಲ ಅಂಗಬಲ ಧನಬಲ ರಾಜಬಲ ಇವೆಲ್ಲವೂ ತಾನಾಗಿಯೇ ಹುಡುಕಿಕೊಂಡು ಬರುತ್ತೆ ಆ ಮನೆಯ ಗೃಹಸ್ಥನಿಗೆ ಏನು ತಿಳಿಸ್ತಾ ಇದ್ದೀರಾ ಗುರುಜಿ ವಿಶೇಷವಾದಂತ ಮನೆ ಮದ್ದನ್ನು ತಿಳಿಸ್ಕೊಡ್ತೇನೆ ಈ ಆಮವಾತಕ್ಕೆ ಮಂಡಿ ನೋವಿಗೆ ಸೊಂಟ ನೋವಿಗೆ ಗಂಟುಗಳ ನೋವಿಗೆ ಪಾದಗಳ ನೋವಿಗೆ ಸಂಧಿವಾತ ಸಮಸ್ಯೆಗೆ ಆಮವಾತ ಸಮಸ್ಯೆಗೆ ಇನ್ನೇನು ಇಲ್ಲ ಒಂದು ಎರಡು ಬಟ್ಲು ಹೊಂಗೆ ಎಣ್ಣೆ ತಗೊಬಂದು ಚೆನ್ನಾಗಿ ಕಾಯಿಸ್ಬೇಕು ಅದು ಒಂದು ಬಟ್ಲು ಮಟ್ಟಿಗೆ ಬರೋ ತರ ನೋಡ್ಕೊಳ್ಳಿ ಅದು ಸೀದೋಗದ ಹಾಗೆ ನೋಡ್ಕೋಬೇಕಷ್ಟೆ ಇದನ್ನು ನೋಡ್ಕೊಳ್ಳಿ ಅದಕ್ಕೊಂದಿಷ್ಟೇ ಪಚ್ಚೆ ಕರ್ಪೂರ ಹಾಕಿ ಒಂದು ಬಟ್ಟಲಲ್ಲಿ ಎತ್ತಿಡಬೇಕು ಎತ್ತಿಟ್ಟು ಆ ಬಿಸಿ ಬಿಸಿ ಎಣ್ಣೆಯನ್ನು ಆದಷ್ಟು ಆ ಒಂದು ವಾತಗಳ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಯ ದೇಹಕ್ಕೆ ಅಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ತುಂಬ ಒಂದು ಸುಖೂನ್ ಅನ್ನಿಸ್ತಕ್ಕಂಥದ್ದು ಸಮಾಧಾನ ಅನ್ನಿಸ್ತಕ್ಕಂಥದ್ದು ತಕ್ಕ ಮಟ್ಟಿಗೆ ಪರಿಷ್ಕಾರ ದೊರಕತಕ್ಕಂಥದ್ದಾಗುತ್ತೆ ಕಡಿಮೆ ಅಂದರೂ ಒಂದು ಮೂನಾಲ್ಕು ತಿಂಗಳು ಇದು ಮಾಡ್ತಾನೇ ಇರಬೇಕು ಸ್ಟಾರ್ಟಿಂಗಲ್ಲೇ ನೋಡ್ಕೊಳ್ಳಿ ತುಂಬ ಒಳ್ಳೆಯದು ಇಂಥ ಒಂದು ಆಮವಾತಗಳಿಗೆ ಸಂಧಿವಾತಗಳಿಗೆ ರಾಮಬಾಣ ಇಲ್ಲ ಬಿಟ್ರಿ ಅಂದರೆ ಲೈಫ್ ಲಾಂಗ್ ಒಂದು ಅರ್ಧ ಭಾಗ ದಾಟ್ತು ಅಂದರೆ ಅದು ಗಂಟುಗಳು ಹಾಕಿ ನಿಮ್ಮ ಜೀವ ಹಿಂಡಾಕ್ಬಿಡುತ್ತೆ ಎಚ್ಚರಿಕೆ ಇಲ್ಲಿ ರಾಶಿ ಫಲಕ್ಕೆ ಬರೋಣ ಇವತ್ತು ಪುನರ್ವಸು ನಕ್ಷತ್ರ ಐಂದ್ರ ಯೋಗದ ಈ ಒಂದು ವಿಶೇಷವಾದಂಥ ಶನಿವಾರ ಸೊ ಯಾರ್ಯಾರಿಗೆ ಆ ಗುರು ಗುರು ಭಾಗ್ಯವನ್ನು ಕೊಡ್ತಾನೆ ನೋಡೋಣ ಮೇಷರಾಶಿ ಸ್ವಲ್ಪ ಪುಕ್ಕುಲ್ತಾನೆ ಇವತ್ತು ಭಯ ಬೀಳ್ತೀರಾ ಏನೋ ಒಂದು ಆರೋಗ್ಯ ವಿಚಾರನೋ ಕುಟುಂಬ ವಿಚಾರನೋ ಒಡ ಹುಟ್ಟಿದವರ ವಿಚಾರಣೋ ಉದ್ಯೋಗ ವಿಚಾರನೋ ಮಕ್ಕಳ ವಿಚಾರನೋ ಏನಾದರೂ ಒಂದು ನೋವು ಸಂಕಟ ನೋಡ್ತಕ್ಕಂಥದ್ದು ಒಂಥರ ಶತ್ರುಗಳು ಓಡೋಗೋದಿಲ್ಲ ನೀವು ಓಡೋಗ್ತೀರ ನಿಮಗೆ ಏನೋ ಒಂದು ಭಯ ಅವಕಾಶಗಳಿಂದಲೂ ಅಧಿಕಾರದಿಂದಲೂ ಓಡಾಟ ವೃಷಭ ರಾಶಿ ಕುಟುಂಬದಲ್ಲಿ ಶುಭ ಕಾರ್ಯಗಳ ಅಂಕುರಾರ್ಪಣೆ ತುಂಬ ದಿನಗಳಿಂದ ಆಗದ ಕೆಲಸ ಕಾರ್ಯಗಳೆಲ್ಲ ಆಗುತ್ತೆ ಆದರೆ ಸ್ವಲ್ಪ ಸಾಲ ಮಾಡೋದು ಜಾಸ್ತಿ ಆಗುತ್ತೆ ಒಳ್ಳೆ ಕಾರ್ಯ ಆಗಬೇಕು ಅಂದರೆ ಒಳ್ಳೆ ಅಡುಗೆ ಮಾಡಬೇಕಂದ್ರೆ ಎಕ್ಸ್ಟ್ರಾ ತುಪ್ಪ ಆಗಬೇಕು ಎಕ್ಸ್ಟ್ರಾ ತುಪ್ಪ ಆಗಬೇಕು ಅಂತ ಹೇಳಿದ್ರೆ ಒಂಚೂರು ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡಬೇಕು ಎಕ್ಸ್ಟ್ರಾ ದುಡ್ಡು ಇವತ್ತು ನಿಮಗೆ ಮಿಥುನ್ ರಾಶಿ ಉದ್ಯೋಗದ ಚಿಂತೆ ಇರುವ ಉದ್ಯೋಗ ಬಿಡುವ ಚಿಂತೆ ಬದಲಾವಣೆಯ ಚಿಂತೆ ಎಲ್ಲಾದರೂ ದೂರ ಹೋಗ್ಬಿಡೋ ಬೇರೆ ಊರಿಗೆ ಹೋಗಿಬಿಟ್ರೆ ಚೆನ್ನಾಗಿ ಆಗ್ಬಿಡ್ತೀವಿ ಬೆಟ್ಟ ನುಣ್ಣಿಗೆ ಅನ್ನೋ ಥರ ಅದನ್ನ ನೋಡ್ತಾ ಹೋ ಅದು ಆ ಕೆಲಸ ಆ ಕಂಪ್ನಿ ಆ ರೀತಿ ಅಂತಕ್ಕಂಥದ್ದಕ್ಕೆ ಏನೋ ಒಂದು ಎಡವಟ್ಟು ಮಾಡ್ಕೊತೀರಾ ಮೊದಲು ಇರುವುದರಲ್ಲಿ ತೃಪ್ತಿಯಾಗಿರಲಿಕ್ಕೆ ಪ್ರಯತ್ನ ಮಾಡಿ ಕಟಕ ರಾಶಿ ಅನಾರೋಗ್ಯ ಮಾನಸಿಕ ಚಿಂತೆಗಳು ಬಾಡ್ತಕ್ಕಂಥದ್ದು ಆಗುತ್ತೆ ತಂದೆ ಆರೋಗ್ಯದ ವಿಚಾರದಲ್ಲೂ ಸಾಲವನ್ನು ತೀರಿಸಲು ಹೇಗೆ ಅನ್ನುವ ಒಂದು ವಿಚಾರದಲ್ಲೂ ಒದ್ದಾಡುತ್ತೀರಿ ಸಿಂಹರಾಶಿ ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ ಮಕ್ಕಳ ಒಂದು ವ್ಯಾಸಂಗ ಉದ್ಯೋಗ ವ್ಯವಹಾರ ಶುಭ ಕಾರ್ಯಗಳಲ್ಲಿ ಪ್ರಗತಿ ಉದ್ಯೋಗದಲ್ಲೂ ಕೂಡ ಒಂದು ಸಣ್ಣ ಬದಲಾವಣೆ ಇರ್ತಕ್ಕಂಥದ್ದು ಇಲ್ಲವೇ ಏನಾದರೂ ಒಂದು ಕಿರಿಕಿರಿ ನೋಡ್ತೀರ ಕನ್ಯಾ ರಾಶಿಗಂತೂ ಉದ್ಯೋಗದಲ್ಲಿ ಅದರಲ್ಲೂ ಮಾರ್ಕೆಟಿಂಗ್ ಸೇಲ್ಸ್ ಟ್ರಾವೆಲ್ಸ್ ಟೂರ್ಸ್ ಲೆಕ್ಚರರ್ಸ್ ಟೀಚರ್ಸ್ ಫ್ರೀಚರ್ಸ್ ಅಡ್ವೈಸರ್ಸ್ ಸ್ವಲ್ಪ ಒತ್ತಡ ದಿನವಾಗುತ್ತೆ ಮೇಲಾಧಿಕಾರಿಗಳು ಶಹಬಾಜ್ಗಿರಿ ಕೊಟ್ಟಿದ್ದೇ ಸಹೋದ್ಯೋಗಗಳಿಗೆ ದಗ್ಗಂತ ಹೊಟ್ಟೆ ಹೊರಿ ಬರುತ್ತೆ ನೋಡ್ದೋ ಇವನಿಗೆ ಪೊಸಿಷನು ಇವನಿಗೆ ಹೆಸರು ಅನ್ನತಕ್ಕಂಥ ಒಂದು ಭಾವ ಇನ್ನು ರಾಶಿಗೆ ತಂದೆ ಆರೋಗ್ಯಕ್ಕೆ ಸಮಸ್ಯೆ ಆಸ್ಪತ್ರೆ ಓಡಾಟ ದುಡ್ಡಿನ ಖರ್ಚು ವೃಶ್ಚಿಕ ರಾಶಿಗಂತೂ ಏನಾದರೂ ಒಂದು ಮಾನಸಿಕ ಕಾಯಿಲೆಯ ಸಮಸ್ಯೆಯೋ ಇಲ್ಲ ಹಣ ಕಳ್ಕೊಳ್ಳೋದು ಮಕ್ಕಳ ವಿಚಾರ ಡಾಕ್ಟ್ರು ಸುತ್ತಾಟ ಓಡಾಟ ಎಳೆದಾಟ ಬಟ್ ಸಂಜೆ ಅಷ್ಟೊತ್ತಿಗೆ ಒಂಚೂರು ಸಮಾಧಾನ ಧನುಸು ರಾಶಿ ಗುರು ನಕ್ಷತ್ರದಲ್ಲಿ ಸಪ್ತಮದಲ್ಲಿ ಚಂದ್ರ ಕುಳಿತಿರೋದ್ರಿಂದ ಪಾಲುದಾರಿಕೆ ವ್ಯವಹಾರ ಕೊಡೋದು ತಗೊಳ್ಳೋದು ಲೆಕ್ಕಪತ್ರಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿ ಏಕೆಂದ್ರೆ ಕಾರಕೋ ಕಾರಕ ಭಾವನಾಸ್ತಿ ಚಂದ್ರ ಗುರು ಭಾವದಲ್ಲಿದ್ದಾನೆ ಇರುವ ಮನೆಯನ್ನು ಕೆಡಿಸೋದು ಗುರು ಬುದ್ಧಿ ತಾನಂತೂ ನೆಟ್ಟಿಗೆ ಇರೋದಿಲ್ಲ ಬೇರೆಯವ್ರಿಗೆಲ್ಲ ಊರೋರಿಗೆಲ್ಲ ಪ್ರಚಾರ ಏನೇನೋ ಹೇಳ್ತಾ ಇರ್ತಾರೆ ಸೊ ಅಂತ ಒಂದು ಭಾವ ಆಗಿಬಿಡುತ್ತೆ ಎಚ್ಚರಿಕೆ ಸೊ ತುಂಬಾ ಬುದ್ಧಿವಂತರು ಎಡ್ಬೋದು ಇವತ್ತೇನಾದ್ರೂ ಎಡಬಿಡ್ತೀರಾ ಮಕರ ರಾಶಿ ಏನಾದ್ರೂ ಒಂದು ಸಂಗಾತಿ ಪಾಲುದಾರಿಕೆ ಸ್ನೇಹಿತರು ಬಂಧುಗಳು ಆತ್ಮೀಯರು ಲೆಕ್ಕಾಚಾರ ವ್ಯವಹಾರ ಕೊಡೋದು ತಗೊಳ್ಳೋದು ಒಡ ಹುಟ್ಟಿದವರು ಆತ್ಮೀಯರು ಇವುಗಳ ವಿಚಾರದಲ್ಲಿ ಬಕುಬೋರ್ಲು ಬಿದ್ದುಬಿಡ್ತಾರೆ ಎಚ್ಚರಿಕೆ ಸಂಜೆ ಮೇಲೆ ಸ್ವಲ್ಪ ಶುಭ ಕಾರ್ಯಗಳು ಶುಭ ವಿಚಾರಗಳು ಹುಡುಕಿಕೊಂಡು ಬರತಕ್ಕಂಥದ್ದು ಆಗುತ್ತೆ ಕುಂಭರಾಶಿ ಪಂಚಮದಲ್ಲಿರ್ತಕ್ಕಂಥ ಚಂದ್ರ ವಿಶೇಷ ರಾಜಯೋಗವನ್ನ ರಾಜ ಗೌರವವನ್ನ ಸ್ಥಾನವನ್ನ ವಿಶೇಷ ದೈವದರ್ಶನ ಗುರುದರ್ಶನ ತೀರ್ಥಕ್ಷೇತ್ರ ಯೋಗವನ್ನ ಊಟ ಉಪಚಾರ ಕುಟುಂಬ ಸುಖ ಸಮೃದ್ಧಿಯನ್ನು ನೋಡ್ತಕ್ಕಂಥ ದಿನವಾಗಿರುತ್ತೆ ಒಂದು ಬಹುದೊಡ್ಡ ವಾಹನ ಖರೀದಿಸುವ ಆಲೋಚನಾ ಇಲ್ಲ ಬಹುದೊಡ್ಡ ಭೂಮಿ ವ್ಯವಹಾರಗಳಲ್ಲಿ ಆ ಒಂದು ಮುನ್ನಡೆ ಆಗ್ತಕ್ಕಂಥದ್ದು ಆಗುತ್ತೆ ಕುಂಭರಾಶಿ ಆದಮೇಲೆ ಮೀನರಾಶಿ ಆ ಮೀನರಾಶಿಯವರಿಗೆ ಸುಖಭಾವದಲ್ಲಿರ್ತಕ್ಕಂಥ ಸುಖಕಾರಕತ್ತ ಚಂದ್ರ ಚಂದ್ರ ಅಂದ್ರೇನೆ ಸುಖ ಅವನಿಲ್ಲದ್ದು ಸುಖವಿಲ್ಲ ಅಮ್ಮ ಇಲ್ಲ ಅಂದಮೇಲೆ ಎಲ್ಲಿದೆ ಸುಖ ಯಾರಿಗ್ ಬೇಕು ಸುಖ ಅಮ್ಮನಿಲ್ಲದೆ ನಾವೇ ಬರೋಲ್ಲ ಆ ಸುಖ ಪ್ರಸವ ಅನ್ನೋದೇ ಅಲ್ಲಿಂದ ಆರಂಭ ಹೌದಲ್ವೋ ಅಂಥ ಒಂದು ಅಮ್ಮನ ಕಾರಕತ್ವದ ಮಾತೃಕಾರಕತ್ವದ ಮನೋಕಾರಕತ್ವದ ಚಂದ್ರ ಸುಖ ಭಾವದಲ್ಲಿದ್ದು ಸುಖವೃದ್ಧಿ ಮಾಡುವನು ನಿಮಗಿವತ್ತು ವಿಶೇಷ ಪ್ರಯಾಣ ವಿಶೇಷ ಒಂದು ವೃತ್ತಿಗೆ ಸಂಬಂಧಪಟ್ಟಂಥದ್ದು ಹೆಸರು ಮನ್ನಣೆ ದುಡ್ಡು ಸುತ್ತಾಟ ಓಡಾಟ ಗೆಲುವು ವಿಜಯೋತ್ಸವ ನೋಡ್ತಕ್ಕಂಥ ದಿನವಾಗಿರುತ್ತೆ ಆದರೂ ತಾಯಿ ಕಡೆ ಒಂಚೂರು ಗಮನ ಕೊಡಿ ಇಲ್ಲ ತಾಯಿಯ ಅಮ್ಮನ ಕಡೆ ಒಂಚೂರು ಕಣ್ಣಿಟ್ಟಿರಿ ಅವ್ರೇನಾದರೂ ಇದ್ರೆ ವಯಸ್ಸಾದ್ರು ಏನಾದರೂ ಒಂದು ಎಡವಟ್ಟು ಬೇಸರವಸು ಮನೆಯಿಂದ ಹೋಗಬೇಕಾದ್ರೆ ಅವ್ರ ಕೈಗೆ ಒಂದು ಕುಡಿಕೆ ದುಡ್ಡು ಕೊಟ್ಟು ಹೋಗಿ ಇಟ್ಕೋ ಅಜ್ಜಿ ಅಂತ ಹೇಳಿ ಎಲ್ಲ ಒಳ್ಳೇದಾಗ್ತಕ್ಕಂಥದ್ದು ಇಲ್ಲ ಅಜ್ಜನಿಗೆ ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಎಲ್ಲರಿಗೂ ಒಳ್ಳೆಯದಾಗಲಿ ವಿಜಯ ಎಂದಿನಂತೆ ನಮ್ಮ ಕಾರ್ಯಕ್ರಮಕ್ಕೆ ಇಂದು ಕೂಡ ಆಗಮಿಸಿ ಎಷ್ಟೊಂದು ವಿಚಾರಗಳ ಕುರಿತು ನಮಗೆ ಮಾಹಿತಿಯನ್ನು ನೀಡಿದ್ದೀರಾ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು ನಮಸ್ತೆ ಶಂಕರ Om from Omkara